ಗುಡ್ ಮುದಿಕೆ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚಂದ್ರಹಾಸ್ ಎಸ್ಪು ಇವತ್ತು ಬಹಳ ಬಹಳ ಖುಷಿಯಾದಂಥ ವಿಚಾರ ಬಹಳ ಹೆಮ್ಮೆ ಆಗುವಂಥ ವಿಚಾರ ಯಾಕೆ ಅಂತ ಅಂತಂದರೆ ನಮ್ಮ ಮೋದಿಕೇರ್ ಸಂಸ್ಥೆಯಲ್ಲಿ ರೋಗಗಳು ಬರ್ದಂಗೆ ತಡಿಲಿಕ್ಕೆ ಹಾಗೂ ಹಲವಾರು ಅನಾರೋಗ್ಯಗಳ ಸಮಸ್ಯೆಗೆ ನೈಸರ್ಗಿಕ ಪರಿಹಾರವಾಗಿ ಆಯುರ್ವೇದ ಮತ್ತು ವಿಜ್ಞಾನದ ಸಮ್ಮಿಲನದಿಂದ ಅನೇಕ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ನಮ್ಮ ಮೋದಿಕೇರ್ ಕಂಪನಿಗಳ ಕಂಪನಿಯಲ್ಲಿದೆ ಇವತ್ತು ಯಾಕೆ ಇನ್ನೂ ಹೆಚ್ಚು ಖುಷಿಯಾಗ್ತಿದೆ ಅಂತಂದರೆ ಆ ಒಂದು ಪಟ್ಟಿಗೆ ಇನ್ನೊಂದು ಮತ್ತೊಂದು ಅದ್ಭುತವಾದಂತಹ ಆಯುರ್ವೇದದ ಜ್ಞಾನದಿಂದ ತಯಾರಾಗಿರುವಂತಹ ಚಿನ್ನದ ಭಸ್ಮದಿಂದ ಸಮೃದ್ಧವಾಗಿರುವಂತಹ ಒನ್ ಆಫ್ ದ ಫೆಂಟಾಸ್ಟಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವಾಗಿ ಚಿಕಿತ್ಸೆಯಾಗಿ ಈ ಉತ್ಪನ್ನ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತದೆ ಆ ಒಂದು ಪ್ರಾಡಕ್ಟ್ನ ಹೆಸರೇ ನನ್ನ ಹೆಮ್ಮೆಯ ಮೋದಿಕೇರ್ ಸಂಸ್ಥೆಯ ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಸಾಮಾನ್ಯವಾಗಿ ನಾವು ನೋನಿ ಜ್ಯೂಸ್ ಅನ್ನೋದನ್ನು ಕೇಳಿರ್ತೀವಿ ಆದರೆ ಈ ಪ್ರಾಡಕ್ಟಿನ ವಿಶೇಷತೆ ಏನು ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಸಾಕಷ್ಟು ಉಪಯೋಗಗಳಿದೆ ಹಾಗೆ ಇದರದ್ದು ವೈಶಿಷ್ಟ್ಯತೆಗಳೇನು ಬಳಸುವಂಥ ವಿಧಾನ ಎಲ್ಲವನ್ನೂ ಸಹ ಇವತ್ತಿನ ಒಂದು ತರಬೇತಿಯಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಇದು ಸಂಪೂರ್ಣವಾಗಿ ಆಯುರ್ವೇದ ಮೂಲದಿಂದ ತಯಾರಾಗಿರೋದ್ರಿಂದ ಆಯುರ್ವೇದದ ಒಂದಿಷ್ಟು ಬೇಸಿಕ್ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಯಾವುದು ವಾತ ಪಿತ್ತ ಕಫ ಈ ಒಂದು ಆಯುರ್ವೇದದ ಬೇಸಿಕ್ ಏನಿದೆ ಇದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ತಿಳ್ಕೊಬೇಕು ಏನೇನು ತಿಳ್ಕೊಬೇಕಾಗತ್ತೆ ತಿಳ್ಕೊಳ್ಳೋಣ ಈಗ ಆಯುರ್ವೇದವು ಸಮಗ್ರ ಔಷಧದ ಪ್ರಪಂಚದ ಅತ್ಯಂತ ಹಳೆಯ ರೂಪಗಳಲ್ಲಿ ಒಂದಾಗಿದೆ ಮತ್ತು ಇಂದಿಗೂ ವ್ಯಾಪಕವಾಗಿ ಬಳಸಲ್ಪಡುತ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದ ಶತಮಾನಗಳಿಂದ ಇರುವಂತಹ ಒಂದು ಆರೋಗ್ಯಕ್ಕೆ ಚಿಕಿತ್ಸೆಯನ್ನು ನೀಡ್ತಿರುವಂಥ ಒಂದು ವ್ಯವಸ್ಥೆ ಸಮಗ್ರವಾಗಿ ತುಂಬ ಹಳೆಯದಿದು ಆ್ಯಂಡ್ ಇವತ್ತು ಕೂಡ ಇದು ತುಂಬ ವ್ಯಾಪಕವಾಗಿ ಹರಡ್ತಾ ಇದು ಹರಡ್ತಾ ಇರುವಂಥದ್ದು ನೆಕ್ಸ್ಟ್ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಒಟ್ಟುಗೂಡಿಸಿ ಆಯುರ್ವೇದವು ಸಂಪೂರ್ಣ ದೇಹವನ್ನು ಗುಣಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ವ್ಯಕ್ತಿಯ ದೋಷವು ಅವರ ಅಂದರೆ ವ್ಯಕ್ತಿಯ ದೋಷ ಅಂದರೆ ಯಾವುದು ವಾತಾಪಿತ್ತ ಕಫ ಇದೆಯಲ್ಲ ಅದು ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಆರೋಗ್ಯವನ್ನು ನಿರ್ಧರಿಸುವ ಕ್ರಿಯಾತ್ಮಕ ತತ್ವವಾಗಿದೆ ಎಂದು ಹೇಳ್ಬೋದು ನಾವು ಓಕೆ ನೆಕ್ಸ್ಟ್ ಆಯುರ್ವೇದ ಔಷಧವು ಪ್ರಪಂಚವು ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂಬ ಕಲ್ಪನೆಯನ್ನು ಆಧರಿಸಿದೆ ಇಡೀ ಪ್ರಪಂಚ ಸಂಪೂರ್ಣವಾಗಿ ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಯಾವುದ್ಯಾವುದು ಆಕಾಶ ಅಂದರೆ ಬಾಹ್ಯಾಕಾಶ ಅಥವಾ ನಾವು ಸ್ಪೇಸ್ ಅಂತ ಏನು ಹೇಳ್ತೀವಿ ಅದು ಜಲ ನೀರು ಪೃಥ್ವಿ ಭೂಮಿ ತೇಜ ಅಗ್ನಿ ಮತ್ತು ವಾಯು ಈ ಐದು ಅಂಶಗಳಿಂದ ಈ ಪ್ರಪಂಚ ಮಾಡಲ್ಪಟ್ಟಿರುವಂಥದ್ದು ನೆಕ್ಸ್ಟ್ ಆಯುರ್ವೇದದ ಪ್ರಕಾರ ವ್ಯಕ್ತಿಯ ಆರೋಗ್ಯವು ಅವರ ದೋಷವನ್ನು ಆಧಾರಿ ಆಧರಿಸಿದೆ ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಥವಾ ಬೇಸ್ ಆಗಿರುತ್ತೆ ಆಯುರ್ವೇದದ ಪ್ರಕಾರ ಅಂದರೆ ಗಾಳಿ ಭೂಮಿ ಬಾಹ್ಯಾಕಾಶ ನೀರು ಮತ್ತು ಬೆಂಕಿ ಬೆಂಕಿ ಎಂದು ಕರೆಯಲ್ಪಡುವ ಪ್ರಪಂಚದ ಐದು ಅಂಶಗಳ ಸಮತೋಲನದ ಮೇಲೆ ಒಬ್ಬ ವ್ಯಕ್ತಿಯ ಆರೋಗ್ಯ ಮತ್ತು ವ್ಯಕ್ತಿತ್ವವೂ ಸಹ ನಿರ್ಧಾರವಾಗ್ತದೆ ಆಯುರ್ವೇದದ ಪ್ರಕಾರ ನೆಕ್ಸ್ಟ್ ಮೊದಲನೇದಾಗಿ ವಾತ ವಾತ ಅಂದರೆ ಏನು ವಾತವು ಹೆಚ್ಚಾಗಿ ಗಾಳಿ ಮತ್ತು ಬಾಹ್ಯಾಕಾಶ ಎರಡೂ ಅಂಶಗಳನ್ನು ಒಳಗೊಂಡಿದೆ ವಾತ ಅಂದರೆ ಒಂದು ಗಾಳಿ ಮತ್ತು ಬಾಹ್ಯಾಕಾಶ ಸ್ಪೇಸ್ ಅಂತ ನಾವೇನು ಹೇಳ್ತೀವಿ ಇದನ್ನು ಒಳಗೊಂಡಿರುವಂಥದ್ದನ್ನು ವಾತ ದೋಷ ಅಂತ ನಾವು ಹೇಳ್ತೀವಿ ಸೊ ಈ ವಾತ ಗುಣವನ್ನು ಅಥವಾ ಈ ವಾತವನ್ನು ಹೊಂದಿರುವಂಥ ವ್ಯಕ್ತಿಗಳು ಅವರ ಪಾಸಿಟಿವ್ ಸ್ಟ್ರೆಂತ್ ಏನೇನು ಅಂತ ನೋಡೋದಾದರೆ ತ್ವರಿತವಾಗಿ ಕಲಿಯುತ್ತಾರೆ ಹೆಚ್ಚು ಸೃಜನಾತ್ಮಕ ಬಹು ಕಾರ್ಯಕರ್ತ ಕರುಣಾಳು ಹೊಂದಿಕೊಳ್ಳುವಂತಹ ಗುಣ ಮತ್ತು ಸ್ವಾಭಾವಿಕವಾಗಿ ಸ್ಲಿಮ್ ಅಂದರೆ ಸಣ್ಣಗಿರ್ತಾರೆ ಈ ವಾತ ಗುಣ ಇರುವಂತಹ ಅಥವಾ ವಾತದೋಷ ಇರುವಂತಹ ವ್ಯಕ್ತಿಗಳ ದೌರ್ಬಲ್ಯಗಳು ವೀಕ್ನೆಸ್ ಏನು ಅಂತ ನೋಡೋದಾದರೆ ಮರೆವು ಆತಂಕ ಅಸ್ಥಿರ ಮನಸ್ಥಿತಿ ಸುಲಭವಾಗಿ ಭಾವನಾತ್ಮಕ ಆಗುವಂಥದ್ದು ಶೀತಕ್ಕೆ ಹೆಚ್ಚು ಸಂವೇದನಾಶೀಲರಾಗುವಂಥದ್ದು ನಿದ್ರಿಸಲು ತೊಂದರೆ ಅನಿಯಮಿತ ಹಸಿವು ಮತ್ತು ತಿನ್ನುವ ವಿಧಾನಗಳಲ್ಲಿ ಬದಲಾವಣೆ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಅನಿಲಕ್ಕೆ ಒಳಗಾಗುವ ಸಾಧ್ಯತೆ ಕಳಪೆ ರಕ್ತ ಪರಿಚಲನೆ ಶೀತ ಕೈಗಳು ಮತ್ತು ಕಾಲುಗಳು ಇದೆಲ್ಲದೂ ಕೂಡ ವಾತ ಇರುವಂಥವ್ರದ್ದು ವೀಕ್ನೆಸ್ ನೆಕ್ಸ್ಟ್ ಕಫ ಈ ಒಂದು ದೋಷ ಇದೇನು ಹೇಳುತ್ತೆ ಅಂತಂದರೆ ಕಫವು ಭೂಮಿ ಮತ್ತು ನೀರನ್ನು ಆಧರಿಸಿದೆ ಭೂಮಿ ಮತ್ತು ನೀರನ್ನು ಆಧರಿಸಿದೆ ಈ ಕಫ ದೋಷ ಇರುವಂಥವ್ರದ್ದು ಸಾಮರ್ಥ್ಯಗಳೇನೇನು ಸಹಾನುಭೂತಿ ಕಾಳಜಿ ನಂಬಿಕೆ ತಾಳ್ಮೆ ಶಾಂತ ಬುದ್ಧಿವಂತ ಸಂತೋಷವಾಗಿರ್ತಾರೆ ಪ್ರಣಯ ಬಲವಾದ ಮೂಳೆಗಳು ಮತ್ತು ಕೀಲುಗಳು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆ ಇದೆಲ್ಲದೂ ಕೂಡ ಕಫ ದೋಷ ಇರುವಂಥವ್ರದ್ದು ಸಾಮರ್ಥ್ಯಗಳು ಪಾಸಿಟಿವಿಟಿ ಸ್ಟ್ರೆಂತ್ ಇವರ ವೀಕ್ನೆಸ್ ಏನು ತೂಕ ಹೆಚ್ಚಾಗುವಂಥದ್ದು ನಿಧಾನ ಚಯಾಪಚಯ ಕ್ರಿಯೆ ಆಲಸ್ಯ ಅತಿಯಾದ ನಿದ್ರೆ ಉಸಿರಾಟದ ಸಮಸ್ಯೆಗಳು ಅಂದರೆ ಅಸ್ತಮಾ ಅಲರ್ಜಿಗಳು ಹೃದ್ರೋಗದ ಹೆಚ್ಚಿನ ಅಪಾಯ ಲೋಳೆಯ ಶೇಖರಣೆ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ನಿಯಮಿತ ಪ್ರೇರಣೆ ಮತ್ತು ಪ್ರೋತ್ಸಾಹದ ಅಗತ್ಯವಿರುತ್ತದೆ ಈ ಥರದ ಈ ಒಂದು ದೋಷವನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಓಕೆ ನೆಕ್ಸ್ಟ್ ಪಿತ್ತ ಹಾಗಂದ್ರೇನು ಇವರು ಆಲ್ಮೋಸ್ಟ್ ನಿಷ್ಠುರ ವ್ಯಕ್ತಿತ್ವದೊಂದಿಗೆ ಸಂಬಂಧ ಹೊಂದಲು ಹೆಸರುವಾಸಿಯಾಗಿದೆ ಅಂದರೆ ನಿಷ್ಠುರ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಪಿತ್ತ ಯಾರಲ್ಲಿ ಹೆಚ್ಚಾಗಿರ್ತದೆ ಈ ಪಿತ್ತ ದೋಷ ಅಂದರೆ ಏನಪ್ಪ ಅಂತಂದರೆ ಬೆಂಕಿ ಮತ್ತು ನೀರನ್ನು ಆಧರಿಸಿರ್ತದೆ ಬೆಂಕಿ ಮತ್ತು ನೀರು ಈ ಗುಣವನ್ನು ಅಥವಾ ಈ ದೋಷವನ್ನು ಹೊಂದಿರುವಂಥವರ ಸಾಮರ್ಥ್ಯ ಏನು ಪಾಸಿಟಿವಿಟಿ ಸ್ಟ್ರೆಂತ್ ಏನು ಅಂದರೆ ಬುದ್ಧಿವಂತ ಉದ್ದೇಶಪೂರ್ವಕ ತ್ವರಿತವಾಗಿ ಕಲಿಯುತ್ತಾನೆ ಸ್ವಯಂ ನಿರ್ಣಯ ಮಾಸ್ಟರ್ಸ್ ಕೌಶಲ್ಯಗಳನ್ನು ಸುಲಭವಾಗಿ ಯಾವುದೇ ಕೌಶಲ್ಯವನ್ನು ಸುಲಭವಾಗಿ ಕಲಿತುಬಿಡ್ತಾರೆ ಯಶಸ್ಸಿನ ಬಲವಾದ ಬಯಕೆ ಮತ್ತು ತುಂಬ ಸ್ಟ್ರೆಂತ್ ಆಗಿರ್ತಾರೆ ನೈಸರ್ಗಿಕವಾಗಿ ನಾಯಕತ್ವ ಗುಣ ಇರ್ತದೆ ತ್ವರಿತ ಚಯಾಪಚಯ ಕ್ರಿಯೆ ಉತ್ತಮ ರಕ್ತ ಪರಿಚಲನೆ ಆರೋಗ್ಯಕರ ಚರ್ಮ ಮತ್ತು ಕೂದಲು ಇದೆಲ್ಲದು ಸ್ಟ್ರೆಂತ್ ಇವರ ವೀಕ್ನೆಸ್ ಏನು ಅಸಹನೆ ಘರ್ಷಣೆಗೆ ಒಳಗಾಗುವ ಯಾವಾಗಲೂ ಹಸಿದಿರುವ ಹಸಿವಿನಿಂದ ಮೂಡ್ ಸ್ವಿಂಗ್ ಆಗುವಂಥದ್ದು ಮೊಡವೆ ಆಗುವಂಥದ್ದು ಉರಿಯೂತಕ್ಕೆ ಅಂದರೆ ಇನ್ಫ್ಲಮೇಷನ್ಸ್ ಆಗುವಂಥದ್ದು ಬಿಸಿ ತಾಪಮಾನಕ್ಕೆ ಸ್ವಲ್ಪ ಸೂಕ್ಷ್ಮ ಇವರು ಇದೆಲ್ಲದೂ ಈ ಎಲ್ಲ ಗುಣಗಳೇನಿದೆ ಇದೆಲ್ಲದೂ ಸಹ ಪಿತ್ತ ಯಾರಲ್ಲಿ ಹೆಚ್ಚಾಗಿರ್ತದೆ ಈ ದೋಷ ಯಾರಲ್ಲಿ ಇರ್ತದೆ ಅವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದ ಸಂವಿಧಾನವನ್ನು ಹೊಂದಿದ್ದಾನೆ ಎಂದು ನಂಬಲಾಗಿದೆಯಾದರೂ ಸಹ ಅವರು ಸಾಮಾನ್ಯವಾಗಿ ಅವರ ದೇಹದ ಪ್ರಕಾರ ದೇಹ ಪ್ರಕಾರ ವ್ಯಕ್ತಿತ್ವ ಮತ್ತು ಸೂಕ್ಷ್ಮತೆಗಳ ಆಧಾರದ ಮೇಲೆ ವಾತ ಕಫ ಮತ್ತು ಪಿತ್ತ ಎಂಬ ಮೂರು ಪ್ರಮುಖ ದೋಷಗಳ ಅಡಿಯಲ್ಲಿ ಬರುತ್ತಾರೆ ಇದರ ಅರ್ಥ ಏನು ಅಂತಂದರೆ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಪ್ರತಿಯೊಬ್ಬರೂ ಸಹ ಒಬ್ಬರಿಂದ ಒಬ್ಬರು ಡಿಫ್ರೆಂಟಾಗಿ ಆಗಿದ್ರೂ ಸಹ ಅವರ ಒಂದು ವ್ಯಕ್ತಿತ್ವ ಅವರ ಒಂದು ದೇಹದ ಆರೋಗ್ಯ ಅಥವಾ ದೇಹದ ಪ್ರಕಾರ ಏನಿದೆ ಅದು ಈ ಮೂರರ ಅಡಿಯಲ್ಲೇ ಬರಬೇಕು ಒಂದು ವಾತ ಅಥವಾ ಪಿತ್ತ ಅಥವಾ ಕಫ ಹಾಗಾಗಿ ಈ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ದೋಷಗಳೇನಿದೆ ಇದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಈಗ ನಾವು ಬೇಸಿಕ್ಸ್ ತಿಳ್ಕೊಂಡ್ವಿ ಇದು ವಾತ ಪಿತ್ತ ಕಫದ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಈಗ ನಾವು ನಮ್ಮ ಹೆಮ್ಮೆಯ ಮುದಿಕೇರ್ನ ಅತ್ಯದ್ಭುತವಾದಂಥ ಪ್ರಾಡಕ್ಟ್ ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಈ ಒಂದು ಪ್ರಾಡಕ್ಟ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ಪ್ರಾಡಕ್ಟ್ ಏನಿದೆ ಸೊ ಇದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಥವಾ ಇದು ಯಾವುದರಿಂದ ತಯಾರಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಗೋಲ್ಡ್ ಭಸ್ಮಾ ನೋನಿ ಹಣ್ಣು ವಿದರಿ ಖಂಡ ಹಾಗೆ ಈ ಒಂದು ಪ್ರಾಡಕ್ಟ್ ಏನಿದೆ ಈ ಒಂದು ಪ್ರಾಡಕ್ಟನ್ನು ಈಗ ಒಂದು ಪ್ರಾಡಕ್ಟ್ ಒಂದು ಜ್ಯೂಸ್ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದ ತಯಾರಾಗ್ತಿದ್ದರೆ ಖಂಡಿತವಾಗ್ಲೂ ನಮಗೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ ಆದರೆ ಇಲ್ಲಿ ಬಳಸಿರುವಂಥ ನೀರಿದೆಯಲ್ಲ ಇದು ಸಾಮಾನ್ಯವಾದಂಥ ನೀರಲ್ಲ ದಿಸ್ ಪ್ರಾಡಕ್ಟ್ ಈಸ್ ಮೇಡ್ ವಿತ್ ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತಂದರೆ ಬಳಸಿರೋ ನೀರು ಕೂಡ ಒಂದು ಪ್ರೀಮಿಯಂ ರೇಂಜ್ ವಾಟರ್ನ ಬಳಸಿರುವಂಥದ್ದು ಅದು ಯಾವುದು ಗೋಲ್ಡ್ ಚಾರ್ಜ್ಡ್ ವಾಟರ್ ಇದ್ರ ಜೊತೆಗೆ ಈ ಪ್ರಾಡಕ್ಟಲ್ಲಿ ಮತ್ತೆ ಇದರ ಕಾನ್ಸಂಟ್ರೇಷನ್ನ ಚೆನ್ನಾಗಾಗಲಿ ಅಂತ ಹೇಳಿ ಆ್ಯಪಲ್ ಫ್ರೂಟ್ ಎಕ್ಸ್ಟ್ರಾಕ್ಟನ್ನು ಆ್ಯಡ್ ಮಾಡಿರೋವಂಥದ್ದು ಹಾಗೆ ಸ್ವರ್ಣ ಬಂಕ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸೇರಿಸಿರುವಂಥದ್ದು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಏನಿದೆ ಇದರಿಂದ ಈ ಒಂದು ಪ್ರಾಡಕ್ಟ್ ತಯಾರಾಗಿರುವಂಥದ್ದು ನಾವೀಗ ಒಂದೊಂದೇ ಇನ್ಗ್ರೀಡಿಯೆಂಟ್ ಇದರಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟಿಂದನೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಆಗುತ್ತೆ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಈ ಒಂದು ಪ್ರಾಡಕ್ಟು ನಾನ್ ಜಿ ಎಮ್ ಒ ಪ್ರಾಡಕ್ಟ್ ಆಗಿರುತ್ತೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರುತ್ತೆ ಓಕೆ ಈಗ ನಾವೇನು ತಿಳ್ಕೊಬೇಕು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ ಜೊತೆ ಜೊತೆಗೆ ಅದರಿಂದ ನಮಗೆ ಆಗುವಂಥ ಲಾಭಗಳೇನೇನು ಯಾವ ರೀತಿ ಆರೋಗ್ಯದ ವಿಚಾರದಿಂದ ಲಾಭಗಳಾಗ್ತದೆ ಉಪಯೋಗಗಳಾಗ್ತದೆ ವೈಶಿಷ್ಟ್ಯತೆಗಳೇನಿದೆ ಮತ್ತು ಯಾವೆಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಇದು ಬಗೆಹರಿಸಬಲ್ಲದು ಅವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಒಬ್ಬ ವ್ಯಕ್ತಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಓಕೆ ಮೊದಲನೇದಾಗಿ ನಾನು ಇಂಗ್ರೀಡಿಯೆಂಟ್ ಬೇಸ್ಡ್ ಮೇಲೆ ನಿಮಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಮೊದಲನೇದಾಗಿ ಈ ಪ್ರಾಡಕ್ಟಲ್ಲಿರುವಂಥ ಗೋಲ್ಡ್ ಭಸ್ಮ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಡಿಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಪುರಾತನ ಆಯುರ್ವೇದದ ರಹಸ್ಯ ಚಿನ್ನವು ಆರೋಗ್ಯದ ಶಕ್ತಿಯಾಗಿದೆ ಇದು ಆಯುರ್ವೇದದಲ್ಲಿ ಅತ್ಯಂತ ದುಬಾರಿ ಔಷಧಿಗಳಲ್ಲಿ ಒಂದಾಗಿದೆ ಏಕೆಂದರೆ ಇದು ತೊಂಬತ್ತೆಂಟು ಪರ್ಸೆಂಟ್ ಚಿನ್ನದ ಕಣಗಳನ್ನು ಹೊಂದಿರುತ್ತೆ ಯಾವುದು ಇದರಲ್ಲಿರುವಂತಹ ಗೋಲ್ಡ್ ಭಸ್ಮ ಇನ್ಗ್ರೀಡಿಯೆಂಟ್ ಇದೆ ಇರುತ್ತಲ್ಲ ಅದರಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಅಷ್ಟು ಚಿನ್ನದ ಕಣಗಳಿರ್ತದೆ ನೆಕ್ಸ್ಟ್ ಇದನ್ನು ಸಾಮಾನ್ಯವಾಗಿ ಸ್ವರ್ಣಭಸ್ಮ ಭಸ್ಮ ಎಂದ ಎಂದು ಸಹ ಕರೀತಾರೆ ಇನ್ಸಿನರೇಟೆಡ್ ಗೋಲ್ಡ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ನೆಕ್ಸ್ಟ್ ಇದು ನ್ಯಾನೋ ಚಿನ್ನದ ಕಣಗಳನ್ನು ಒಳಗೊಂಡಿರುವ ಸಾಂಪ್ರದಾಯಿಕ ಆಯುರ್ವೇದ ಔಷಧವಾಗಿದೆ ನ್ಯಾನೊ ಗೋಲ್ಡ್ ಪಾರ್ಟಿಕಲ್ಸ್ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಬಟ್ ತುಂಬ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಆರೋಗ್ಯದ ವಿಚಾರದಲ್ಲಿ ಓಕೆ ನೆಕ್ಸ್ಟ್ ಚಿನ್ನದ ಭಸ್ಮದ ನ್ಯಾನೋ ಕಣಗಳು ನೇರವಾಗಿ ರಕ್ತ ಪ್ರವಾಹಕ್ಕೆ ಹೀರಲ್ಪಡುತ್ತವೆ ಇದರಿಂದ ನಿಮಗೆ ವೇಗವಾಗಿ ಫಲಿತಾಂಶವನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಈ ಪ್ರಾಡಕ್ಟಲ್ಲಿ ಗೋಲ್ಡ್ ಭಸ್ಮ ನ್ಯಾನೋ ಪಾರ್ಟಿಕಲ್ಸಲ್ಲಿ ಇರೋದರಿಂದ ಆ ಒಂದು ಇಂಗ್ರೀಡಿಯೆಂಟ್ ನ್ಯಾನೋ ಪಾರ್ಟಿಕಲ್ ಆಗಿರೋದ್ರಿಂದ ಈ ಪ್ರಾಡಕ್ಟನ್ನು ನಾವು ತಗೊಂಡ ತಕ್ಷಣ ನಮ್ಮ ರಕ್ತಕ್ಕೆ ಸೇರುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಬ್ಲಡ್ ಸ್ಟ್ರೀಮ್ ಸೊ ಬೇಗ ಸೇರಿಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ಸು ತುಂಬ ಫಾಸ್ಟಾಗಿ ಸಿಗುತ್ತೆ ಅದು ಯಾವುದೇ ಸಮಸ್ಯೆಗಾಗಿರ್ಬೋದು ಅದನ್ನು ಮುಂದೆ ನೋಡ್ತೀರಾ ಬಟ್ ರಿಸಲ್ಟ್ಸ್ ಎಫೆಕ್ಟಿವ್ ಆಗಿರುತ್ತೆ ಫಾಸ್ಟಾಗಿರುತ್ತೆ ನೆಕ್ಸ್ಟ್ ಭಾರತದಲ್ಲಿ ರೊಮೆಟಾಯಿಡ್ ಆಥರಿಟಿಸ್ ಅಂದರೆ ಸಂಧಿವಾತದ ಸಮಸ್ಯೆ ಮಧುಮೇಹ ಡಯಾಬಿಟಿಸ್ ಮತ್ತು ನರಮಂಡಲ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಶತಮಾನಗಳಿಂದ ಬಳಸಲಾಗ್ತಿದೆ ಇದು ಪುನರುಜ್ಜೀವನಗೊಳಿಸುವ ರಿಜುವಿನೇಟಿಂಗ್ ಕಾಮೋತ್ತೇಜಕ ಮತ್ತು ಜೀವನದ ದೀರ್ಘಾಯುಷ್ಯವನ್ನು ಹೆಚ್ಚಿಸುವಂತಹ ಹಲವಾರು ಚಿಕಿತ್ಸಕ ಮೌಲ್ಯಗಳನ್ನು ನಮಗೆ ಒದಗಿಸ್ತದೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ತುಂಬನೇ ಬೆನಿಫಿಟ್ ಇರುವಂಥ ಪ್ರಾಡಕ್ಟ್ ಈ ಒಂದು ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಓಕೆ ನಾನೀಗ ಪರ್ಟಿಕ್ಯುಲರ್ಲಿ ಮಾತಾಡ್ತಿರೋದು ಇದರಲ್ಲಿರುವಂತಹ ಗೋಲ್ಡ್ ಭಸ್ಮದಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಬರೀ ಒಂದೇ ಒಂದು ಇಂಗ್ರೀಡಿಯಂಟ್ ಇದರಲ್ಲಿರೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ಇದು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಕೆಲಸ ಮಾಡ್ತದೆ ವ್ಯಕ್ತಿಯ ಚೈತನ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ಇದರಲ್ಲಿ ಕಾಮೋತ್ತೇಜಕ ಗುಣ ಇದೆ ಅಂತ ನಾನು ಅವಾಗಲೇ ಹೇಳಿದೆ ಅದರಿಂದ ತ್ರಾಣ ಶಕ್ತಿ ಅಂದರೆ ಸ್ಟ್ಯಾಮಿನಾ ಮತ್ತು ಎನರ್ಜಿ ಮತ್ತು ಯಾರಿಗಾದರೂ ಲೋ ಸ್ಪಮ್ ಕೌಂಟ್ ಕಡಿಮೆ ವೀರ್ಯ ಎಣಿಕೆ ಇತ್ತು ಅಂತಂದರೆ ಕೂಡ ಅಂಥವರಲ್ಲಿ ವೀರ್ಯದ ಗುಣಮಟ್ಟವನ್ನು ಹೆಚ್ಚು ಮಾಡ್ತದೆ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಸೆಕ್ಷುಯಲ್ ಹೆಲ್ತಿಗೂ ಕೂಡ ಈ ಒಂದು ಪ್ರಾಡಕ್ಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಅಷ್ಟೇ ಅಲ್ಲ ಇದು ವೀರ್ಯದಲ್ಲಿನ ಹಳದಿ ಬಣ್ಣವನ್ನು ತೆರವುಗೊಳಿಸಲು ಸಹಾಯ ಮಾಡ್ತದೆ ಪುರುಷರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಅಕಾಲಿಕ ಸ್ಕಲನ ಪ್ರಿ ಎಜಾಕುಲೇಷನ್ ಎಜಾಕ್ಯುಲೇಷನ್ ಇನ್ಫರ್ಟಿಲಿಟಿ ಬಂಜತನ ಸೊ ಈ ಸಮಸ್ಯೆಗಳೇನಿದೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೂ ಸಹ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ ಬೋತ್ ಮೆನ್ ಆ್ಯಂಡ್ ವುಮೆನ್ ಕೂಡ ಇದನ್ನು ಬಳಸಬಹುದು ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಲ್ಲೂ ಕೂಡ ಸೆಕ್ಷುಯಲ್ ಹೆಲ್ತಿಗೆ ಈ ಪ್ರಾಡಕ್ಟು ಸಪೋರ್ಟ್ ಮಾಡುತ್ತೆ ಓಕೆ ನೆಕ್ಸ್ಟ್ ಇದು ಶ್ವಾಸನಾಳದ ಅಸ್ತಮ ರುಮೆಟಾಯ್ಡ್ ಆರ್ಥ್ರಿಟಿಸ್ ಡಯಾಬಿಟಿಸ್ ಮೆಲಿಟಸ್ ಮತ್ತು ನರಮಂಡಲದ ಕಾಯಿಲೆ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ತುಂಬ 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 ಸಪೋರ್ಟಿವ್ ಆಗುತ್ತೆ ನೆಕ್ಸ್ಟ್ ಇದನ್ನು ಅತ್ಯುತ್ತಮ ಕಾರ್ಡಿಯೋಟಾನಿಕ್ ಎಂದು ಪರಿಗಣಿಸಲಾಗುತ್ತದೆ ಕಾರ್ಡಿಯೋಟಾನಿಕ್ ಅಂದರೆ ಏನು ನಮ್ಮ ಹೃದಯಕ್ಕೆ ಒಂದು ಟಾನಿಕ್ಕಾಗಿ ನಮ್ಮ ಹೃದಯದ ವ್ಯವಸ್ಥೆಗೆ ಒಂದು ಟಾನಿಕ್ಕಾಗಿ ವರ್ಕ್ ಮಾಡಿಕೊಡ್ತದೆ ಈ ಒಂದು ವೆಲ್ ನೋನಿ ಗೋಲ್ಡ್ ಜ್ಯೂಸ್ ನೆಕ್ಸ್ಟ್ ಇದು ಸಾಮಾನ್ಯ ದೌರ್ಬಲ್ಯ ಕಡಿಮೆ ರಕ್ತದ ಒತ್ತಡ ಮತ್ತು ಹೃದಯದ ಕಡಿಮೆ ಪಂಪ್ ಸಾಮರ್ಥ್ಯದಲ್ಲಿ ಉಪಯುಕ್ತವಾಗ್ತದೆ ಯಾರಲ್ಲೆಲ್ಲ ಒಂದು ಜನರಲ್ ವೀಕ್ನೆಸ್ ಇರುತ್ತೆ ಲೋ ಬಿ ಪಿ ಇದೆ ಹಾಗೆ ಹಾರ್ಟ್ ಪಂಪ್ ಮಾಡುವಂಥ ಒಂದು ಕೆಪಾಸಿಟಿ ಕಡಿಮೆ ಆಗಿದೆ ಸೊ ಅವರಲ್ಲಿ ಅವರೆಲ್ಲರೂ ಕೂಡ ಈ ಪ್ರಾಡಕ್ಟನ್ನು ಬಳಸೋದರಿಂದ ಈ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ನೀವು ಕಂಡ್ಕೋಬಹುದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಹ್ಯಾವ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಎಫೆಕ್ಟ್ಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಮತ್ತು ಆ್ಯಂಟಿ ಏಜಿಂಗ್ ಗುಣಗಳು ಇದೆ ಇದರಿಂದ ಮತ್ತೊಂದಿಷ್ಟು ಸಾಕಷ್ಟು ಉಪಯೋಗಗಳಿದೆ ತುಂಬ ಉಪಯೋಗಗಳಿದೆ ಬರೀ ಒಂದೇ ಇಂಗ್ರೀಡಿಯೆಂಟ್ ನೋಡಿ ಈ ಪ್ರಾಡಕ್ಟಲ್ಲಿರುವಂತಹ ಒಂದೇ ಒಂದು ಇಂಗ್ರೀಡಿಯೆಂಟ್ ಗೋಲ್ಡ್ ಭಸ್ಮಾ ಅದರಿಂದನೇ ಇಷ್ಟು ಉಪಯೋಗ ಆಗ್ತಿದೆ ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟನ್ನು ನೀವು ಮುಂದೆ ನೋಡ್ತೀರಾ ಎಸ್ ಇದರಿಂದ ಮತ್ತೇನು ಉಪಯೋಗ ಆಗುತ್ತೆ ಶಕ್ತಿಯ ಮಟ್ಟವನ್ನು ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ ಅರಿವಿನ ಕಾರ್ಯ ಮತ್ತು ಸ್ಮರಣೆಯನ್ನು ಹೆಚ್ಚಿಸುತ್ತದೆ ಅಂದರೆ ಮೆಮೊರಿ ಪವರ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಆರೋಗ್ಯಕರ ವಯಸ್ಸಾದ ಮತ್ತು ದೀರ್ಘಾಯುಷ್ಯವನ್ನು ಬೆಂಬಲಿಸ್ತದೆ ಅಂದರೆ ಆರೋಗ್ಯವಾಗಿ ನಿಮಗೆ ಏಜಿಂಗ್ ಪ್ರೋಸೆಸ್ ಆಗುತ್ತೆ ಈಗ ಕೆಲವರು ನೋಡಿ ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ವಯಸ್ ವಯಸ್ಸಾಗಿರೋ ಥರ ಕಾಣೋದು ಅಥವಾ ವಯಸ್ಸಾದ ತಕ್ಷಣ ತುಂಬ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಸೊ ಈ ರೀತಿ ಆಗದಂಗೆ ನಿಮ್ಮ ಆರೋಗ್ಯವನ್ನು ವಯಸ್ಸಾದರೂ ಸಹ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ ಮತ್ತು ದೀರ್ಘಾಯುಷ್ಯವನ್ನು ಬೆಂಬಲಿಸ್ತದೆ ದೈಹಿಕ ಕಾರ್ಯಕ್ಷಮತೆ ಮತ್ತು ಸ್ನಾಯುವಿನ ಚೇತರಿಕೆಯನ್ನು ಸುಧಾರಿಸುತ್ತದೆ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಸಹಾಯ ಮಾಡ್ತದೆ ಸ್ಟ್ರೆಸ್ ಕಂಪ್ಲೀಟ್ ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಮಾನಸಿಕ ಯೋಗಕ್ಷೇಮ ಮೆಂಟಲ್ ವೆಲ್ಬೀಯಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ಚೆನ್ನಾಗಿ ಮಾ ಕಾಪಾಡ್ಕೊಳ್ಳಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಅಗೇನ್ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸ್ತದೆ ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಸಹ ಬೆಂಬಲಿಸ್ತದೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಚಯಾಪಚಯವನ್ನು ವರ್ಧಿಸ್ತದೆ ನೋಡಿ ತುಂಬ ಜನದಲ್ಲಿ ಪ್ರಾಬ್ಲಮ್ ಇರುತ್ತೆ ತುಂಬ ಜನ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಆದರೆ ಆದರೂ ಸಹ ಸುಸ್ತು ಆಯಾಸ ಅಂತ ಹೇಳ್ತಾನೆ ಇರ್ತಾರೆ ಯಾಕೆ ಅಂತಂದರೆ ಅವರ ದೇಹದಲ್ಲಿ ಪೋಷಕಾಂಶ ಹೀರ್ಕೊಳ್ತಿರೋದಿಲ್ಲ ಅಥವಾ ಚಯಾಪಚಯ ಸರಿಯಾದ ರೀತಿಯಲ್ಲಿ ಆಗ್ತಿರೋದಿಲ್ಲ ಅಂದರೆ ತಿಂದಂಥ ಆಹಾರ ಶಕ್ತಿಯಾಗಿ ಬದಲಾಗ್ತಾ ಇರೋದಿಲ್ಲ ಆದರೆ ನೀವು ಈ ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ಪೋಷಕಾಂಶಗಳು ಚೆನ್ನಾಗಿ ಹೀರ್ಕೊಳ್ತದೆ ದೇಹದಲ್ಲಿ ಚಯಾಪಚಯ ಕ್ರಿಯೆ ತುಂಬ ಅದ್ಭುತವಾಗ್ತದೆ ನಿರ್ವಿಶೀಕರಣವನ್ನು ಉತ್ತೇಜಿಸುತ್ತದೆ ಅಂದರೆ ಡಿಟಾಕ್ಸಿಫಿಕೇಷನ್ ದೇಹದಲ್ಲಿರುವಂತಹ ಕಲ್ಮಶವನ್ನು ವಿಷವನ್ನು ಹೊರಗಡೆ ಹಾಕಲಿಕ್ಕೂ ಸಹ ಸಹಾಯ ಮಾಡುತ್ತೆ ನೆಕ್ಸ್ಟ್ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸಹ ಸುಧಾರಿಸ್ತದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ನೆಕ್ಸ್ಟ್ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಅಂದರೆ ನಾರ್ಮಲ್ ಬ್ಲಡ್ ಪ್ರೆಷರ್ ಲೆವೆಲ್ ನಾರ್ಮಲ್ ಕೊಲೆಸ್ಟ್ರಾಲ್ ಲೆವೆಲನ್ನು ನಮ್ಮ ಬಾಡಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಇದು ನರ ಸಂರಕ್ಷಣಾ ಪರಿಣಾಮ ಅಂದರೆ ನರ್ವಸ್ ಸಿಸ್ಟಮನ್ನು ಪ್ರೊಟೆಕ್ಷನ್ ಮಾಡುವಂಥ ಒಂದು ಗುಣ ಇದರಲ್ಲಿರೋದ್ರಿಂದ ನರಗಳ ಕ್ಷೀಣಗೊಳ್ಳುವ ಕಾಯಿಲೆಗಳನ್ನು ನಿರ್ವಹಿಸುವಲ್ಲಿ ಅಂದರೆ ಕೆಲವೊಂದು ರೋಗಗಳಿಂದ ಕಾಯಿಲೆಗಳಿಂದ ನರ ವೀಕ್ನೆಸ್ ಆಗ್ತದಲ್ಲ ಅದು ಆಗದಂಗೆ ನೋಡಿಕೊಳ್ಳಿಕ್ಕೆ ಹಾಗೂ ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಇದರ ಒಂದು ಸಾಮರ್ಥ್ಯವನ್ನು ಒತ್ತಿ ಹೇಳ್ತದೆ ಅಂದರೆ ಈ ಪ್ರಾಡಕ್ಟು ನಾನು ಎಷ್ಟು ಪವರ್ಫುಲ್ ಅಂತ ನಿಮ್ಮ ನರ್ವಸ್ ಸಿಸ್ಟಮ್ನ ಮತ್ತು ನಿಮ್ಮ ಬ್ರೈನ್ ನಿಮ್ಮ ಮೆಮೊರಿ ಪವರ್ ನಿಮ್ಮ ಕಾಗ್ನೇಷನ್ ಇವೆಲ್ಲವನ್ನು ಕಾಪಾಡೋದ್ರಿಂದ ಇದರ ರಿಯಲ್ ಪವರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಇದನ್ನು ಯೂಸ್ ಮಾಡಿದಾಗಲೇ ಇದೆಲ್ಲದೂ ಗೊತ್ತಾಗುವಂಥದ್ದು ನೆಕ್ಸ್ಟ್ ಓಕೆ ಸೊ ನಾವು ಇಲ್ಲಿ ತನಕ ಏನು ನೋಡಿದ್ವಿ ಇದೆಲ್ಲದೂ ಕೂಡ ನಮ್ಮ ಮೋದಿಕೇರ್ನ ಹೆಮ್ಮೆಯ ವೆಲ್ ನೋನಿ ಗೋಲ್ಡ್ ಜ್ಯೂಸಲ್ಲಿರುವಂತಹ ಗೋಲ್ಡ್ ಬಸ್ಮಾ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಏನಿದೆ ಅದರಿಂದ ಒಬ್ಬ ಮಾನವ ಅಥವಾ ಒಬ್ಬ ಮನುಷ್ಯ ಈ ಪ್ರಾಡಕ್ಟನ್ನು ಸೇವನೆ ಮಾಡೋದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾವೀಗ ನೋಡಿದ್ವಿ ಓಕೆ ನಥಿಂಗ್ ಇನ್ ದ ಸೆನ್ಸ್ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಈಗ ಕೆಲವೊಂದು ಕಂಡೀಷನ್ಸ್ ಇದೆ ಆ ಒಂದು ಕಂಡೀಷನ್ಸಲ್ಲಿ ಈ ಪ್ರಾಡಕ್ಟ್ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ ನಾವು ಪ್ರಾರಂಭದಲ್ಲಿ ವಾತಪಿತ್ತ ಕಫದ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡ್ವಿ ಅದು ಯಾಕೆ ಅಂತ ನಿಮಗೆ ಇವಾಗ ಗೊತ್ತಾಗತ್ತೆ ಓಕೆ ಮೊದಲನೇದಾಗಿ ಇವತ್ತಿನ ಸಾಮಾನ್ಯವಾದಂಥ ಸಮಸ್ಯೆ ಏನು ಎಲ್ಲರಲ್ಲೂ ಮೇಜರಾಗಿರುವಂಥದ್ದು ವೀಕ್ ಇಮ್ಯುನಿಟಿ ಕಡಿಮೆ ರೋಗ ನಿರೋಧಕ ಶಕ್ತಿ ಇದ್ರ ಬಗ್ಗೆ ನಾವು ಒಂದಿಷ್ಟು ವಿಚಾರ ನೋಡೋಣ ರೋಗ ನಿರೋಧಕತೆಯ ಪರಿಕಲ್ಪನೆಯನ್ನು ಆಯುರ್ವೇದ ಪಠ್ಯದಲ್ಲಿ ವ್ಯಾಧಿ ಕ್ಷಮತ್ವ ಎಂದು ವಿವರಿಸಲಾಗಿದೆ ರೋಗ ನಿರೋಧಕತೆ ಅಂತ ಆಯುರ್ವೇದದಲ್ಲಿ ಅದನ್ನು ಹೇಗೆ ಹೇಳ್ತಾರಪ್ಪ ಅಂದರೆ ವ್ಯಾಧಿ ಕ್ಷಮತ್ವ ಹಂಗಂದ್ರೆ ಏನು ವ್ಯಾಧಿ ಅಂದರೆ ರೋಗ ಕ್ಷಮತ್ವ ಅಂದರೆ ತಡೆಯುವುದು ಅಂತ ಅರ್ಥ ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲು ಸಹಾಯ ಮಾಡುವ ಅಂತಹ ಪ್ರಮುಖ ಆಯುರ್ವೇದ ಔಷಧವೆಂದರೆ ಚಿನ್ನದ ಭಸ್ಮ ಗೋಲ್ಡ್ ಭಸ್ಮ ಈ ಪ್ರಾಡಕ್ಟಲ್ಲಿ ಏನು ಚಿನ್ನದ ಭಸ್ಮ ಇದೆಯಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅನೇಕ ಇದೆ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಅಂದರೆ ಚಿನ್ನದ ಭಸ್ಮ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಇದು ಆಯುರ್ವೇದದಲ್ಲಿ ಹೇಳಿರುವಂಥದ್ದು ನೆಕ್ಸ್ಟ್ ಇದು ದೇಹದಲ್ಲಿ ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ಮರುಕಳಿಸುವ ಕಾಲೋಚಿತ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಅಂದರೆ ನೋಡಿ ತುಂಬ ಇನ್ಫೆಕ್ಷನ್ಸ್ ಆಗ್ತದೆ ಕೆಲವೊಂದು ಇನ್ಫೆಕ್ಷನ್ನು ಸೀಸನ್ ವೈಸ್ ಬರ್ತದೆ ಈ ರೀತಿ ಇನ್ಫೆಕ್ಷನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬರ್ದಂಗೆ ಕಾಪಾಡಲಿಕ್ಕೆ ದಿಸ್ ಪ್ರಾಡಕ್ಟ್ ವರ್ಕ್ಸ್ ಬ್ಯೂಟಿಫುಲಿ ಓಕೆ ನೆಕ್ಸ್ಟ್ ಇದು ಯಾಕೆ ಹಿಂಗೆ ಇದು ಯಾಕೆ ಈ ಥರ ಕೆಲಸವನ್ನು ಮಾಡುತ್ತೆ ಅಂತಂದರೆ ಇದು ಅದರ ರಸಾಯನ ಅಂದರೆ ರೆಜುವಿನೇಟಿಂಗ್ ಅಂದರೆ ಪುನರುಜ್ಜೀವನಗೊಳಿಸುವಂತಹ ಗುಣದಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಅಷ್ಟೇ ಅಲ್ಲ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಕೇಳಿಸ್ಕೊಳ್ಳಿ ಚಿನ್ನದ ಭಸ್ಮವು ಉತ್ಕರ್ಷಣ ನಿರೋಧಕ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣಗಳ ಸಮೃದ್ಧವಾಗಿದೆ ಇಟ್ ಈಸ್ ಅ ಪವರ್ ಹೌಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುವಂತಹ ಗುಣಗಳನ್ನು ಹೊಂದಿರೋದ್ರಿಂದ ಮಾನವನ ದೇಹದಲ್ಲಿ ಗೆಡ್ಡೆಯ ಬೆಳವಣಿಗೆಯನ್ನು ಟ್ಯೂಮರ್ಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಗೆಡ್ಡೆಯ ಬೆಳವಣಿಗೆಯನ್ನು ತಡೆಯುವ ಮೂಲಕ ಪ್ರಯೋಜನಕಾರಿಯಾಗಿದೆ ವಾವ್ ನೋಡಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ಇದು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ನೋಡುವಂಥದ್ದು ಲಾಸ್ ಆಫ್ ಅಪಿಟೈಟ್ ಏನು ಹಿಂಗೆಂದರೆ ನೋಡೋಣ ಆಯುರ್ವೇದದಲ್ಲಿ ಹಸಿವಿನ ಕೊರತೆಯು ಅಗ್ನಿ ಮಂದಿ ಮಂದ್ಯದೊಂದಿಗೆ ಸಂಬಂಧಿಸಿದೆ ಅಂದರೆ ಏನು ವೀಕ್ ಡೈಜೆಷನ್ ಅಂತ ಅರ್ಥ ಓಕೆ ಹಸಿವಿನ ನಷ್ಟವು ವಾತ ಪಿತ್ತ ಕಫ ದೋಷಗಳ ಉಲ್ಬಣದಿಂದ ಉಂಟಾಗುತ್ತದೆ ನೋಡಿ ಗೊತ್ತಾಯ್ತಾ ಯಾಕೆ ಯಾವುದಾದ್ರೂ ಒಂದು ಸಮಸ್ಯೆ ನಮ್ಮಲ್ಲಿ ಬರುತ್ತೆ ಅಂತ ಅಥವಾ ಯಾಕೆ ವಾತಪಿತ್ತ ಕಫದ ಬಗ್ಗೆ ಪ್ರಾರಂಭದಲ್ಲಿ ತಿಳ್ಕೊಂಡ್ವಿ ಅಂತ ಈಗ ಗೊತ್ತಾಗ್ತಾ ಇದೆಯಾ ಸೊ ಇದಕ್ಕೋಸ್ಕರ ಇದು ಒಂದು ವಾತಪಿತ್ತ ಕಫ ದೋಷಗಳ ಉಲ್ಬಣದಿಂದ ಈ ಸಮಸ್ಯೆ ಬರ್ಬೋದು ಅಥವಾ ಮಾನಸಿಕ ಅಂಶಗಳಿಂದಲೂ ಸಹ ಕಾರಣ ಆಗ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಈ ಸಮಸ್ಯೆಯಿಂದ ಇದು ಆಹಾರದ ಅಪೂರ್ಣ ಜೀರ್ಣಕ್ರಿಯೆಗೆ ಕಾರಣವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸ್ರವಿಸುವಿಕೆಯ ಕೊರತೆಯನ್ನು ಉಂಟು ಮಾಡ್ತದೆ ಓಕೆ ಈ ಲಾಸ್ ಆಫ್ ಅಪಿಟೈಟ್ ಅಂದರೆ ಸರಿಯಾಗಿ ಹಸವಾಗದೇ ಇರುವಂಥದ್ದು ಅಥವಾ ವೀಕ್ ಡೈಜೆಷನ್ ಅಂತ ಏನು ಹೇಳ್ತಾ ಇದ್ದೀವಿ ಇದು ವಾತಾಪಿತ್ತ ಕಫ ಈ ಅಂಶಗಳ ಉಲ್ಬಣದಿಂದ ಆಗಬಹುದು ಮಾನಸಿಕ ಅಂಶಗಳಿಂದ ಆಗಬಹುದು ಆಹಾರದ ಅಪೂರ್ಣ ಜೀರ್ಣಕ್ರಿಯೆಗೆ ಕಾರಣ ಇದರಿಂದ ಏನಾಗುತ್ತೆ ವೀಕ್ ಡೈಜೆಷನ್ ಆಗ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ನಾವು ಹೇಳ್ತೀವಲ್ಲ ಅದರದ್ದು ಸೆಕ್ರೀಷನ್ ಕೂಡ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಓಕೆ ಈ ಸಮಸ್ಯೆ ಇವತ್ತು ತುಂಬ ಜನ ಅನುಭವಿಸ್ತಾ ಇದ್ದಾರೆ ಹೌದಾ ಇಲ್ವೋ ಸೊ ಇದಕ್ಕೆ ಈ ನೋನಿ ಗೋಲ್ಡ್ ಜ್ಯೂಸಲ್ಲಿರುವಂತಹ ಚಿನ್ನದ ಭಸ್ಮ ಏನಿದೆ ಇದು ಹಸಿವು ಬಾಯಾರಿಕೆ ಹೊಟ್ಟೆ ಉಬ್ಬುವಂಥದ್ದು ಮತ್ತು ವಾಯು ನಷ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ನೋಡಿ ಇದಕ್ಕೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ ಹಾಗಾದರೆ ಈ ಪ್ರಾಡಕ್ಟು ಈ ಸಮಸ್ಯೆ ಪರಿಹಾರ ಹೆಂಗೆ ಕೊಡುತ್ತೆ ಇದು ಆ ಚಿನ್ನದ ಭಸ್ಮ ಇದೆಯಲ್ಲ ಅದರಲ್ಲಿರುವಂತಹ ಪಚಕ್ ಅಗ್ನಿ ಅಂದರೆ ಡೈಜೆಸ್ಟಿವ್ ಫೈಯರ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ವರ್ಧಿಸ್ತದೆ ಅಂದರೆ ಹೆಚ್ಚು ಮಾಡುವಂಥ ಗುಣವನ್ನು ಗುಣದಿಂದಾಗಿ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ಸಹಾಯ ಮಾಡ್ತದೆ ಓಕೆ ಈ ಚಿನ್ನದ ಭಸ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಫೈಯರನ್ನು ವೃದ್ಧಿಸೋದ್ರಿಂದ ಆ ಗುಣವನ್ನು ಹೊಂದಿರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಓಕೆ ನೋಡಿ ಒಂದೊಂದು ಸಮಸ್ಯೆಗೆ ಈ ಪ್ರಾಡಕ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಆಯುರ್ವೇದದ ಮುಖಾಂತರ ನಾನು ನಿಮಗೆ ವಿತ್ ಆಯುರ್ವೇದದ ಪದಗಳ ಮುಖಾಂತರ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಓಕೆ ನೆಕ್ಸ್ಟ್ ಪೂರ್ ಮೆಮೊರಿ ಇವತ್ತು ತುಂಬ ಜನಕ್ಕೆ ಇರುವಂಥದ್ದೇನು ಕಡಿಮೆ ನೆನಪಿನ ಶಕ್ತಿ ಇರುವಂಥದ್ದು ಆಯುರ್ವೇದದ ಪ್ರಕಾರ ಕಫ ಗುಣದ ನಿಷ್ಕ್ರಿಯತೆ ಅಥವಾ ವಾತಾದೋ ದೋಷದ ಉಲ್ಬಣದಿಂದಾಗಿ ದುರ್ಬಲ ಸ್ಮರಣೆ ಉಂಟಾಗುತ್ತೆ ನೆಕ್ಸ್ಟ್ ಈ ಸಮಸ್ಯೆಗೂ ಕೂಡ ಚಿನ್ನದ ಭಸ್ಮ ಮೋದಿಕೇರ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸಲ್ಲಿರುವಂಥ ಚಿನ್ನದ ಭಸ್ಮ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಚಿನ್ನದ ಭಸ್ಮವು ಅದರ ವಾತ ಸಮತೋಲನ ಮತ್ತು ಪುನರ್ವನಗೊಳಿಸುವ ರಸಾಯನ ರೆಜುವಿನೇಟಿಂಗ್ ಈ ಒಂದು ಗುಣಲಕ್ಷಣಗಳಿಂದಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ ನೋಡಿ ನಿಮಗೆ ಗೊತ್ತಾಗಬೇಕು ಈ ಪ್ರಾಡಕ್ಟು ಬರೀ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಮಾಡೋದು ಅಂತ ಈಸಿಯಾಗಿ ಹೇಳ್ಬೋದು ನಾನು ಆದರೆ ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ಆಯುರ್ವೇದದ ಜ್ಞಾನದ ಮುಖಾಂತರ ಇಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿರೋ ಓಕೆ ನೆಕ್ಸ್ಟ್ ಸ್ಮರಣೆಯನ್ನು ಹೆಚ್ಚಿಸಿ ಗಮನವನ್ನು ಹೆಚ್ಚಿಸಿ ಮತ್ತು ಮೆದುಳಿನ ಕಾರ್ಯಗಳನ್ನು ಸಹ ಬೆಂಬಲಿಸ್ತದೆ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಓಕೆ ನೆಕ್ಸ್ಟ್ ಹಾಗೆ ಅಪಸ್ಮಾರ ಅಂದರೆ ಎಪಿಲೆಪ್ಸಿ ಅಂತ ಹೇಳ್ತೀವಲ್ಲ ಅದು ಮತ್ತು ಆಲ್ಝೀಮರ್ಸ್ ಕಾಯಿಲೆಯಂತಹ ನರ ವೈಜ್ಞಾನಿಕ ಅಸ್ವಸ್ಥತೆಗಳೇನಿದೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತೀವಿ ಇದನ್ನು ಆ ಸಮಸ್ಯೆಗೆ ಕೂಡ ಈ ಒಂದು ಪ್ರಾಡಕ್ಟನ್ನು ನಾವು ಶಿಫಾರಸ್ ಮಾಡಬಹುದು ಆ್ಯಂಡ್ ಮಾಡಲಾಗುತ್ತಿದೆ ಕೂಡ ನೆಕ್ಸ್ಟ್ ಓಕೆ ಇದೆಲ್ಲದು ನೆನಪಿನ ಶಕ್ತಿ ನಮ್ಮ ನರ ನರಗಳ ಆರೋಗ್ಯದ ಬಗ್ಗೆ ಆಯಿತು ನೆಕ್ಸ್ಟ್ ರಿಮೆಟಾಯ್ಡ್ ಆರ್ಥರಿಟೀಸ್ ಇವತ್ತು ನೋಡಿ ಸಾಮಾನ್ಯವಾಗಿ ಹೆಚ್ಚು ಜನ ಮೂವತ್ತು ಮೂವತ್ತೈದು ವಯಸ್ಸು ದಾಡ್ತು ಅಂತಂದರೆ ಸಂಧಿವಾತದ ಸಮಸ್ಯೆ ಅನೇಕ ಜನರಿಗಿದೆ ಎಸ್ ಆರ್ ನೋ ಎಸ್ ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ತಿಳ್ಕೊಳ್ಳೋದಾದರೆ ನಿಮ್ಮ ಕೀಲುಗಳ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಉರಿಯೂತದ ಅಸ್ವಸ್ಥತೆ ಆಥ್ರಿಟೀಸ್ ಅಂದರೆ ಏನು ನಿಮ್ಮ ಕೀಲುಗಳು ಜಾಯಿಂಟ್ಸ್ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಉರಿಯೂತದ ಅಸ್ವಸ್ಥತೆ ಅಂದರೆ ಇನ್ಫ್ಲಮೇಷನ್ಸ್ ಇದನ್ನು ಆಯುರ್ವೇದದಲ್ಲಿ ಅಮಾವಾತ ಎಂದು ಕರೆಯಲಾಗುತ್ತದೆ ಏನಂತ ಕರೀತಾರೆ ಅಮಾವಾತ ಏನು ಹಾಗಂದರೆ ಅಮವಾತವು ದೇಹದಲ್ಲಿನ ನೋಡಿ ಅಮ ಒಂದು ಪದ ವಾತ ಇನ್ನೊಂದು ಪದ ಈಗ ನಾವು ವಾತದಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟು ಅಮ ವಾತವು ದೇಹದಲ್ಲಿನ ದೋಷದ ಅಸಮತೋಲನದಿಂದ ಉಂಟಾಗುವ ಕಾಯಿಲೆಯಾಗಿದೆ ಅಂದರೆ ದೋಷ ಏನಿದೆ ಅದರ ಅಸಮತೋಲನ ಆದರೆ ಈ ಸಮಸ್ಯೆ ಉಂಟಾಗುತ್ತೆ ಹಾಗಾದರೆ ಅಮ ಅಂತ ಅನ್ನಲ್ಲ ಅಮ ಅಂದರೆ ಏನು ಕೀಲುಗಳಲ್ಲಿ ಅಮ ಶೇಖರಣೆ ಅಮ ಅಂದರೆ ಏನಪ್ಪ ಅಂದರೆ ಅಸಮರ್ಪಕ ಜೀರ್ಣಕ್ರಿಯೆಯಿಂದಾಗಿ ದೇಹದಲ್ಲಿ ವಿಷಕಾರಿ ಅವಶೇಷಗಳು ಓಕೆ ದೇಹದಲ್ಲಿ ಯಾವಾಗ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ವೋ ಯಾವಾಗ ತಿಂದಂಥ ಆಹಾರ ಕರೆಕ್ಟಾಗಿ ಡೈಜೆಷನ್ ಆಗಲ್ವೋ ಆ ಆಹಾರ ವಿಷವಾಗಿ ಬದಲಾಗ್ತದೆ ಅದು ಶೇಖರಣೆ ಆಗುತ್ತಲ್ಲ ಅದನ್ನು ಅಮಾ ಅಂತ ಕರೀತಾರೆ ಅಲ್ಲಿಗೆ ಅಮ ವಾತ ಅಂದ್ರೇನು ದೇಹದಲ್ಲಿ ವಿಷದ ಶೇಖರಣೆ ವಾತದ ದೋಷದ ಅಸಮತೋಲನೆ ಇದೆರಡರಿಂದ ಈ ಸಮಸ್ಯೆ ಈ ಕಾಯಿಲೆ ಉಂಟಾಗುತ್ತದೆ ಆಯುರ್ವೇದದ ಪ್ರಕಾರ ಹಾಗಾಗಿ ಇದಕ್ಕೆ ಪರಿಹಾರ ಅಗೇನ್ ಈ ಒಂದು ಪ್ರಾಡಕ್ಟ್ ಹೇಗೆ ಚಿನ್ನದ ಭಸ್ಮವು ಅಧಿಕವಾದ ಅಮಾವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಮಾವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ದೀಪನ್ ಗುಣಗಳನ್ನು ಹೊಂದಿದೆ ಓಕೆ ಅಮ ಅಂದ್ರೇನು ವಿಷ ದೇಹದಲ್ಲಿರುವಂಥ ವಿಷದ ಅಂಶವನ್ನು ಕಡಿಮೆ ಮಾಡುತ್ತದೆ ಹೆಂಗೆ ಹೆಂಗೆ ಅಂತಂದರೆ ಈ ಚಿನ್ನದ ಭಸ್ಮವು ದೀಪನ್ ಅನ್ನೋ ಒಂದು ಗುಣವನ್ನು ಹೊಂದಿದೆ ಏನು ಹಂಗಂದರೆ ಇದು ನಮ್ಮ ಹೊಟ್ಟೆಯಲ್ಲಿ ಹಸಿವನ್ನು ಉಂಟು ಮಾಡುವಂಥದ್ದು ಅಥವಾ ಡೈಜೆಸ್ಟಿವ್ ಫೈಯರ್ ಅಂತ ನಾವು ಆವಾಗಲೇ ಏನು ಮಾತಾಡಿದ್ವಿ ಅದನ್ನು ಚೆನ್ನಾಗಿ ವೃದ್ಧಿ ಮಾಡುವಂಥದ್ದು ಈ ಒಂದು ಗುಣ ಇದರಿಂದ ಏನಾಗುತ್ತೆ ಅಂತಂದರೆ ಆಹಾರ ಉತ್ಪಾದನೆ ಸಾರಿ ಆಹಾರನ ಜೀರ್ಣಕ್ರಿಯೆ ಏನಿದೆ ಆಹಾರ ಜೀರ್ಣ ಆಗಬೇಕಲ್ಲ ಹೊಟ್ಟೆ ಒಳಗಡೆ ಅದು ತುಂಬ ಚೆನ್ನಾಗತ್ತೆ ಆವಾಗ ದೇಹದಲ್ಲಿ ಅಮ ಅಂದರೆ ವಿಷ ಕ್ರಿಯೇಟೇ ಆಗೋದಿಲ್ಲ ಅದರಿಂದ ಚಿನ್ನದ ಭಸ್ಮವು ಈ ಒಂದು ಕಾಯಿಲೆ ಸಂಧಿವಾತದ ಸಮಸ್ಯೆಗೆ ಒಂದು ಪರಿಹಾರ ಆಗಿದೆ ಓಕೆ ನೆಕ್ಸ್ಟ್ ಆಯುರ್ವೇದವು ಜಠರಾಗ್ನಿಯನ್ನು ಅಂದರೆ ಜೀರ್ಣಕಾರಿ ಬೆಂಕಿ ಸೂಕ್ತ ಸ್ಥಿತಿಯಲ್ಲಿಡಲು ದೀಪನ್ ಮತ್ತು ಪಚನ್ ಕರ್ಮವನ್ನು ವಿವರಿಸಿದೆ ನೋಡಿ ನಾನು ಅವಾಗಲೇ ಹೇಳಿದಲ್ಲ ಅದೇ ಇದು ದೀಪನ್ ಕರ್ಮವು ಆಹಾರದ ಸರಿಯಾದ ಜೀರ್ಣಕ್ರಿಯೆಗಾಗಿ ಜಠರಾಗ್ನಿಯನ್ನು ಉತ್ತೇಜಿಸುತ್ತದೆ ಡೈಜೆಸ್ಟಿವ್ ಫೈಯರ್ ಜಠರಾಗ್ನಿಯನ್ನು ಉತ್ತೇಜಿಸುತ್ತದೆ ಮತ್ತು ಆಹಾರಕ್ಕಾಗಿ ಪ್ರಚೋದನೆಯನ್ನು ಉಂಟುಮಾಡುತ್ತದೆ ಯಾವಾಗ ನೀಟಾಗಿ ನೀವು ಊಟ ಮಾಡಿದ ಮೇಲೆ ಜಟರಾಗ್ನಿ ನೀಟಾಗಿ ಉತ್ಪಾದನೆ ಆಗ್ತದೋ ಆವಾಗ ಊಟ ನೀಟಾಗಿ ಜೀರ್ಣ ಆಗುತ್ತದೆ ನಿಮಗೆ ಸರಿಯಾದ ಸಮಯಕ್ಕೆ ಹೊಟ್ಟೆ ಆಸುವಾಗುತ್ತೆ ತಿಂದಂಥ ಆಹಾರ ವಿಷ ಆಗೋದಿಲ್ಲ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಆಯುರ್ವೇದ ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ರಾಡಕ್ಟ್ ನೆಕ್ಸ್ಟ್ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕೀಲು ನೋವು ಮತ್ತು ಊತದಂತಹ ಈ ಆರ್ಥ್ರಿಟೀಸ್ನ ಒಂದು ಗುಣಲಕ್ಷಣಗಳಿದೆಯಲ್ಲ ಏನೇನು ಕೀಲು ನೋವು ಮತ್ತು ಊತದಂತಹ ರೋಗ ರೋಗಲಕ್ಷಣಗಳಿಂದ ಪರಿಹಾರವನ್ನು ಒದಗಿಸಲು ಈ ಒಂದು ಚಿನ್ನದ ಭಸ್ಮ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ಸಹಾಯ ಮಾಡುತ್ತೆ ಕ್ಲಿಯರ್ ನೆಕ್ಸ್ಟ್ ನೋಡಿ ಒಂದೊಂದು ಸಮಸ್ಯೆಗೂ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಪ್ರಾಡಕ್ಟ್ ಸೊಲ್ಯೂಷನ್ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಓಕೆ ನೆಕ್ಸ್ಟ್ ಚರ್ಮದ ಆರೋಗ್ಯ ಇವತ್ತಿನ ಮೇಜರ್ ಟ್ರೆಂಡ್ ಇರೋವಂಥದ್ದು ಚರ್ಮದ ಆರೋಗ್ಯ ತುಂಬ ಜನಕ್ಕೆ ಆಸೆ ಇರುವಂಥದ್ದು ನಾನು ಚೆನ್ನಾಗಿ ಕಾಣಬೇಕು ನನ್ನ ಚರ್ಮ ಗ್ಲೋಯಿಂಗ್ ಆಗಿರಬೇಕು ಹೊಳಿತಾ ಇರಬೇಕು ಚೆನ್ನಾಗಿ ಕಾಣಿಸ್ಬೇಕು ನೀಟಾಗಿರಬೇಕು ಇದೆಲ್ಲದೂ ಇದೆ ನೋಡಿ ಈಗ ಚಿನ್ನದ ಭಸ್ಮ ಈ ಇರೋದ್ರಿಂದ ನಾನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜನ ಫೇಶಿಯಲ್ ಮಾಡಿಸ್ಕೊಳ್ತಾರೆ ಒಂದು ಕಿಟ್ ಬರುತ್ತೆ ಗೋಲ್ಡ್ ಫೇಶಿಯಲ್ ಕಿಟ್ ಅಂತ ಯಾಕೆ ಮಾಡಿಸ್ಕೊಳ್ತಾರೆ ಅದನ್ನು ಗ್ಲೋ ಬರಲಿ ಚೆನ್ನಾಗಿ ಕಾಣಲಿ ಅಂತ ನಾನಿಲ್ಲೊಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹೊರಗಡೆ ಜಸ್ಟ್ ಒಂದು ಫೇಶಿಯಲ್ ಮಸಾಜ್ ಮಾಡಿಸ್ಕೊಂಡ್ರೇ ನಿಮಗೆ ಅಷ್ಟು ಗ್ಲೋ ಬರುತ್ತೆ ಚೆನ್ನಾಗಿ ಕಾಣ್ತೀನೋ ನಂಬಿಕೆ ಇದ್ದರೆ ಅಥವಾ ನಿಜವಾಗ್ಲೂ ಅದು ಆಗ್ತಾ ಇದೆ ಫೇಷಿಯಲಿಂದ ಅನ್ನೋದಾದರೆ ಅದೇ ಚಿನ್ನದ ಭಸ್ಮವನ್ನು ನೋನಿ ಜೊತೆಗೆ ಬೆರೆಸಿ ನಮ್ಮ ಮೋದಿ ಕೇರ್ ಸಂಸ್ಥೆ ಒಂದು ಅದ್ಭುತವಾಗಿ ಪ್ರಾಡಕ್ಟ್ ಕೊಡ್ತಾಯಿದೆ ಇದನ್ನು ನಾನು ತೊಗೊಂಡ್ರೆ ನನ್ನ ಚರ್ಮ ಒಳಗಡೆಯಿಂದ ಇನ್ನರ್ ಬ್ಯೂಟಿ ಅಂತ ನಾವೇನು ಹೇಳ್ತೀವಿ ಒಳಭಾಗದಿಂದ ಸರಿಯಾಗಬೇಕು ಅಂತ ನಾವು ಹೇಳ್ತೀವಲ್ಲ ಏನೇ ಸಮಸ್ಯೆ ಇದ್ದರೂ ಆ ರೀತಿ ನಿಮಗೆ ನಿಮ್ಮ ಚರ್ಮ ಗ್ಲೋ ಬಂದರೆ ಬ್ಯೂಟಿಫುಲ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಪ್ರಾಡಕ್ಟ್ ಎಷ್ಟು ಯುನಿಕ್ ವೇನಲ್ಲಿ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಎಸ್ ಈ ಸ್ಕಿನ್ ಹೆಲ್ತಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ ಚಿನ್ನದ ಭಸ್ಮವು ದೇಹದ ಮೇಲೆ ಆರ್ದ್ರಕ ಪರಿಣಾಮವನ್ನು ಬೀರುತ್ತದೆ ಅಂದರೆ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಇದು ಮಧುರ ಪ್ರಕೃತಿಯಲ್ಲಿ ಇರ್ತದೆ ಆಯುರ್ವೇದದ ಪ್ರಕಾರ ಮಧುರ ಪ್ರಕೃತಿಯಲ್ಲಿರುವಂಥದ್ದು ಇದು ಚರ್ಮವನ್ನು ಪುನರ್ವಿವನಗೊಳಿಸಲು ಮತ್ತು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ನೆಕ್ಸ್ಟ್ ಚಿನ್ನದ ಭಸ್ಮವು ಅತ್ಯಂತ ಶಕ್ತಿಯುತ ವಯಸ್ಸನ್ನು ಧಿಕ್ಕರಿಸುವ ಏಜೆಂಟ್ ಅಂದರೆ ಆಗದಂಗೆ ಆ್ಯಂಟಿ ಏಜಿಂಗ್ ಆಗಿ ಅಂದರೆ ಎಷ್ಟೇ ವಯಸ್ಸಾಗ್ತಾ ಹೋದರೂ ಕೂಡ ನೀವು ಇನ್ನೂ ಕಡಿಮೆ ವಯಸ್ಸಿನವ್ರ ಥರ ಕಾಣೋ ಥರ ಮಾಡಲಿಕ್ಕೆ ಚಿನ್ನದ ಭಸ್ಮ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡ್ತದೆ ನಥಿಂಗ್ ಬಟ್ ಈ ಒಂದು ಪ್ರಾಡಕ್ಟ್ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತದೆ ನೆಕ್ಸ್ಟ್ ಆ್ಯಂಡ್ ನಾನಿಲ್ಲಿ ಏನೇನು ಹೇಳ್ತಾ ಇದ್ದೀನಿ ಇಲ್ಲಿ ಚಿನ್ನದ ಭಸ್ಮ ಅಂತ ಬಳಸಿದ ತಕ್ಷಣ ನೀವು ಯಾ ಎಲ್ಲೋ ಹೋಗಬೇಡಿ ಚಿನ್ನದ ಭಸ್ಮ ಇರುವಂಥದ್ದು ನಮ್ಮ ಹೆಮ್ಮೆಯ ಮೋದಿಕೇರ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸಲ್ಲಿನೇ ಹೆಸರಲ್ಲೇ ಹೇಳ್ತಿದೆ ನೋನಿ ಗೋಲ್ಡ್ ಜ್ಯೂಸ್ ಗೋಲ್ಡ್ ನಥಿಂಗ್ ಬಟ್ ಚಿನ್ನದ ಭಸ್ಮ ಗೋಲ್ಡ್ ಭಸ್ಮ ಓಕೆ ನಾನಿಲ್ಲಿ ಮಾತಾಡ್ತಾ ಇರೋಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಈ ಪ್ರಾಡಕ್ಟಿಂದ ನಮ್ಮ ಆರೋಗ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದೇ ಓಕೆ ಚಿನ್ನದ ಭಸ್ಮವು ಸ್ನಾಯುಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಸಮನ್ವಯಗೊಳಿಸುತ್ತದೆ ಮತ್ತು ಆರೋಗ್ಯಕರವಾಗಿ ಕಾಣುವ ಪ್ರಕಾಶಮಾನ ಚರ್ಮಕ್ಕಾಗಿ ಆಧಾರವಾಗಿರುವ ಅಂಗಾಂಶವನ್ನು ಬಲಪಡಿಸುತ್ತದೆ ಓಕೆ ನೆಕ್ಸ್ಟ್ ಇದು ಪರಿಸರ ಹಾನಿ ಮತ್ತು ಕಿರಣಗಳಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಚರ್ಮವನ್ನು ಸುಂದರಗೊಳಿಸುತ್ತದೆ ಪ್ರಕಾಶಿಸುತ್ತದೆ ಮತ್ತು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಆದ್ದರಿಂದ ಈ ಸ್ವರ್ಣಭಸ್ಮ ಏನಿದೆ ಈ ಪ್ರಾಡಕ್ಟಲ್ಲಿ ಇದನ್ನು ದ ಕೀ ಆಫ್ ಯೂತ್ ಎಂದು ಕರೆಯಲಾಗುತ್ತದೆ ಅಂದರೆ ಯೌವನಕ್ಕೆ ಒಂದು ದಾರಿ ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಇದು ಕೊಲ್ಯಾಜನ್ ಸವಕಳಿಯನ್ನು ನಿಧಾನಗೊಳಿಸುತ್ತದೆ ಮತ್ತು ಜೀವಕೋಶಗಳ ಪುನರುತ್ಪಾದನೆಯನ್ನು ಉತ್ತಾ ಉತ್ತೇಜಿಸುತ್ತದೆ ನಿಮಗೊಂದು ವಿಚಾರ ಗೊತ್ತಿರಲಿ ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರಬೇಕು ಫರ್ಮ್ ಆಗಿರಬೇಕು ಫೇರ್ ಆಗಿರಬೇಕು ಅಂದರೆ ಕೊಲ್ಯಾಜನ್ ಅನ್ನೋ ಒಂದು ಅಂಶ ತುಂಬ ಮುಖ್ಯ ಅದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದು ಡಿಪ್ಲೀಟ್ ಆಗ್ತಾ ಹೋಗುತ್ತೆ ಓಕೆ ಅದು ಆಗದಂಗೆ ನೋಡ್ಕೋಬೇಕು ಕೊಲೈಜನ್ ಅಂಶ ಯಾವಾಗಲೂ ಚೆನ್ನಾಗಿರಬೇಕು ಹಾಗೆ ಚರ್ಮದಲ್ಲಿ ಜೀವಕೋಶಗಳು ಪುನರುತ್ಪಾದನೆ ಆಗ್ತಾ ಇರಬೇಕು ಅನ್ನೋದಾದರೆ ಈ ಒಂದು ಪ್ರಾಡಕ್ಟ್ ತುಂಬ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ರಕ್ತ ಪರಿಚಲನೆ ಸುಧಾರಿಸಲು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತದೆ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಅಂದರೆ ಎಲಸ್ ಎಲಾಸ್ಟಿಸಿಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ನೋಡಿ ಚರ್ಮದ ಎಲಾಸ್ಟಿಸಿಟಿ ಕೂಡ ತುಂಬ ಮುಖ್ಯ ಚೆನ್ನಾಗಿ ಕಾಣಲಿಕ್ಕೆ ಅದನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಹಾಗೆ ಇದು ಚೈತನ್ಯದ ಅಂಶಗಳನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ ಮಾನವನ ದೇಹದಲ್ಲಿ ಚೈತನ್ಯದ ಅಂಶಗಳಿರ್ತದೆ ಅದನ್ನು ಹೆಚ್ಚಿಸಲಿಕ್ಕೆ ಈ ಪ್ರಾಡಕ್ಟ್ ತುಂಬ ಸಪೋರ್ಟ್ ಮಾಡುತ್ತೆ ಯಾವುದದು ತೇಜಾಸ್ ಮತ್ತು ಓಜಾಸ್ ಅಂತ ಹೇಳಿ ಆಯುರ್ವೇದದಲ್ಲಿ ಸೌಂದರ್ಯದ ಒಂದು ಅಡಿಪಾಯ ಒಂದು ಫೌಂಡೇಶನ್ ಅಂತಂದರೆ ಈ ಒಂದು ಅಂಶಗಳು ಇದನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಈ ಪ್ರಾಡಕ್ಟ್ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಓಕೆ ಇವಾಗ ಮತ್ತೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಹೋಲಿಸ್ಟಿಕ್ ಹೀಲಿಂಗ್ ಆಫ್ ಗೋಲ್ಡ್ ಭಸ್ಮಾ ಅಂದರೆ ಮುದುಕೇರಿನ ನೋ ನೋನಿ ಗೋಲ್ಡ್ ಜ್ಯೂಸ್ ಪ್ರಾಡಕ್ಟಲ್ಲಿ ಏನು ಗೋಲ್ಡ್ ಬಸ್ಮ ಇದೆ ಇದರ ಹೋಲಿಸ್ಟಿಕ್ ಹೀಲಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ಹಾಗಾದರೆ ಹೋಲಿಸ್ಟಿಕ್ ಹೀಲಿಂಗ್ ಅಂದರೆ ಏನು ಯಾ ಆಯುರ್ವೇದದ ಪ್ರಮುಖ ನಂಬಿಕೆಯು ದೇಹ ಮನಸ್ಸು ಮತ್ತು ಆತ್ಮದ ಒಳಗೆ ಸಮತೋಲನ ಮತ್ತು ಏಕತೆಯ ಸ್ಥಿತಿಯನ್ನು ಸಾಧಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಅಂದರೆ ಆಯುರ್ವೇದ ಏನಿದೆ ಇದು ಬರೀ ಬಾಡಿ ಅಷ್ಟೇ ಅಲ್ಲ ಬರೀ ಔಟರ್ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ ದೇಹ ಮನಸ್ಸು ಆತ್ಮ ಇದೆಲ್ಲದರಲ್ಲೂ ಕೂಡ ಒಂದು ಸಮತೋಲನ ಮತ್ತು ಏಕತೆ ಸ್ಥಿತಿಯನ್ನು ಸಾಧನೆ ಮಾಡಬೇಕು ಇದು ಆಯುರ್ವೇದದ ಒಂದು ಫೌಂಡೇಶನ್ ಇದನ್ನು ನಾವೇನಂತ ಕರಿತೀವಿ ಹೊಲಿಸ್ಟಿಕ್ ಹೀಲಿಂಗ್ ಅಂತ ಕರಿತೀವಿ ಇದಕ್ಕೆ ಈ ಪ್ರಾಡಕ್ಟ್ ಹೇಗೆ ಸಹಾಯ ಮಾಡುತ್ತೆ ನೋಡೋಣ ಸಮತೋಲನವನ್ನು ಸಾಧಿಸುವಲ್ಲಿ ಚಿನ್ನದ ಭಸ್ಮವು ನಿರ್ಣಾಯಕವಾಗಿದೆ ಯೋಗಕ್ಷೇಮ ಮತ್ತು ಆರೋಗ್ಯಕ್ಕೆ ಸಮಗ್ರ ವಿಧಾನವನ್ನು ಒದಗಿಸುತ್ತದೆ ಒಂದೊಂದಾಗಿ ನೋಡೋಣ ಬ್ಯಾಲೆನ್ಸಿಂಗ್ ದೋಷಸ್ ವಾತ ಪಿತ್ತ ಕಫ ದೋಷಗಳೇನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೇಗೆ ಸಪೋರ್ಟ್ ಮಾಡುತ್ತೆ ಆಯುರ್ವೇದ ತತ್ವಕ್ಕೆ ಅನುಗುಣವಾಗಿ ಚಿನ್ನದ ಭಸ್ಮವು ವಾತ ಪಿತ್ತ ಮತ್ತು ಕಫ ಎಂಬ ಮೂರು ಮೂಲಭೂತ ಶಕ್ತಿಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಇದು ಒಟ್ಟಾರೆ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಬೂಸ್ಟಿಂಗ್ ಲೈಫ್ ಎನರ್ಜಿ ಇದು ಇಡೀ ದೇಹದಾದ್ಯಂತ ಅಗತ್ಯವಾದ ಜೀವಶಕ್ತಿಯಾದ ಪ್ರಾಣ ಆಯುರ್ವೇದದಲ್ಲಿ ಪ್ರಾಣ ಅಂತ ಏನು ಹೇಳ್ತಾರೆ ಜೀವಶಕ್ತಿ ಮೋಸ್ಟ್ ಎಸೆನ್ಷಿಯಲ್ ಏನಿದೆ ಅದರ ಹರಿವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಇದು ಚೈತನ್ಯ ದೃಢತೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಎಮೋಷನಲ್ ಹಾರ್ಮೋನಿ ಓಕೆ ಚಿನ್ನದ ಭಸ್ಮವು ಮಾನಸಿಕ ಯೋಗಕ್ಷೇಮದ ಮೇಲೆ ಧನಾತ್ಮಕ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ ಇದು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಭಾವನಾತ್ಮಕ ಸಮತೋಲನ ಮತ್ತು ಶಾಂತಿಯನ್ನು ಉತ್ತೇಜಿಸುತ್ತದೆ ನೆಕ್ಸ್ಟ್ ಕ್ಲೆನ್ಸಿಂಗ್ ಅಂಡ್ ರೆಜುವಿನೇಷನ್ ಇದರ ಶುದ್ಧೀಕರಿಸುವ ಗುಣಲಕ್ಷಣಗಳು ದೇಹದಲ್ಲಿ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ ವಿಷವನ್ನು ತೆಗೆದುಹಾಕುತ್ತದೆ ಮತ್ತು ಸೆಲ್ಯುಲಾರ್ ಪುನರುತ್ಪಾದನೆಯನ್ನು ಬೆಂಬಲಿಸುತ್ತದೆ ಅಂದರೆ ಜೀವಕೋಶಗಳ ಪುನರುತ್ಪಾದನೆಯನ್ನು ಬೆಂಬಲಿಸುತ್ತದೆ ಇದಿಷ್ಟೂ ಕೂಡ ಹೊಲಿಸ್ಟಿಕ್ ಹೀಲಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಓಕೆ ದೇಹ ಮನಸ್ಸು ಆತ್ಮಕ್ಕೆ ಈ ಪ್ರಾಡಕ್ಟ್ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ಓಕೆ ಸೊ ನಾವು ಇಲ್ಲಿ ತನಕ ಏನು ನೋಡಿದ್ವಿ ಇದು ಈ ಪ್ರಾಡಕ್ಟಿನ ಮೋದಿಕೇರ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಏನಿದೆ ಇದರಲ್ಲಿರುವಂಥ ಒಂದೇ ಒಂದು ಇಂಗ್ರೀಡಿಯೆಂಟ್ ಯಾವುದು ಗೋಲ್ಡ್ ಭಸ್ಮಾ ಅದರ ಸಂಪೂರ್ಣ ವೈಶಿಷ್ಟ್ಯತೆ ಮತ್ತು ಉಪಯೋಗಗಳು ಹಾಗಾದರೆ ಈ ಪ್ರಾಡಕ್ಟಿನ ಬೆನಿಫಿಟ್ಸ್ ಇಷ್ಟನಾ ಸರ್ ಖಂಡಿತ ಇಷ್ಟೇ ಅಲ್ಲ ಇನ್ನೂ ಇದೆ ಯಾಕೆ ಈ ಪ್ರಾಡಕ್ಟ್ ಏನಿದೆ ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಆ ಇಂಗ್ರೀಡಿಯೆಂಟ್ಸ್ ಕಾಂಬಿನೇಷನ್ ಆಗಿರ್ಬೋದು ಬೆನಿಫಿಟ್ಸ್ ಆಗಿರ್ಬೋದು ಇಟ್ಸ್ ಜಸ್ಟ್ ಅಮೇಝಿಂಗ್ ಓಕೆ ಇದನ್ನು ಬೆಲೆನೇ ಕಟ್ಟಲಿಕ್ಕಾಗಲ್ಲ ಅಂಥ ಒಂದು ಫಾರ್ಮುಲೇಷನ್ ಇದು ಓಕೆ ಈಗ ಈ ಪ್ರಾಡಕ್ಟಲ್ಲಿರುವಂಥ ಮತ್ತೊಂದು ಮುಖ್ಯವಾದಂಥ ಒಂದು ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ನೋನಿ ಫ್ರೂಟ್ ನೋನಿ ಹಣ್ಣು ಓಕೆ ಈಗ ಈ ಒಂದು ನೋನಿ ಹಣ್ಣಿನ ವೈಶಿಷ್ಟ್ಯತೆಗಳೇನು ಉಪಯೋಗಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ನೋನಿ ಎಂದರೆ ಮೊರಿಂಡ ಸಿಟ್ರೋಫೋಲಿಯಾ ಎಂಬ ಗಿಡದ ಹಣ್ಣು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅಂತಂದರೆ ಅದು ಈ ಒಂದು ನೋನಿ ಹಣ್ಣು ನಥಿಂಗ್ ಬಟ್ ದಿಸ್ ಪ್ರಾಡಕ್ಟ್ ಈ ನೋನಿ ಏನಿದೆ ಇದರ ಮೂಲ ಭಾರತ ಎರಡು ಸಾವಿರ ವರ್ಷಗಳಿಂದ ಈ ನೋನಿ ಹಣ್ಣನ್ನು ಆಯುರ್ವೇದದಲ್ಲಿ ಮತ್ತು ಆರೋಗ್ಯಕ್ಕೆ ಇದನ್ನು ಬಳಸಲಾಗ್ತಿದೆ ಸಂಸ್ಕೃತದಲ್ಲಿ ಈ ಒಂದು ಹಣ್ಣಿನ ಹೆಸರು ಆಶುಕ ಅದರ ಅರ್ಥ ಏನು ದೀರ್ಘಾಯುಷಿ ಅಂದರೆ ನಮ್ಮ ಆಯಸ್ಸನ್ನು ವೃದ್ಧಿ ಮಾಡ್ತದೆ ನೆಕ್ಸ್ಟ್ ಈ ಒಂದು ನೋನಿ ಹಣ್ಣಿನಲ್ಲಿ ಈ ಒಂದು ಜ್ಯೂಸ್ ನೀವೇನು ಸೇವನೆ ಮಾಡ್ತೀರಾ ಇದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮೈಕ್ರೋನ್ಯೂಟ್ರಿ ಮೈಕ್ರೋನ್ಯೂಟ್ರಿಯೆಂಟ್ಗಳೇನಿದೆ ನೂರ ಐವತ್ತಕ್ಕೂ ಹೆಚ್ಚು ಮೈಕ್ರೋನ್ಯೂಟ್ರಿಗಳನ್ನು ಹೊಂದಿರ್ತದೆ ಈ ಒಂದು ಹಣ್ಣಿನ ರಸ ನೋನಿ ತುಂಬ ಜನ ಏನಂದ್ಕೊಳ್ತಾರೆ ನೋನಿ ಒಂದು ಮೆಡಿಸಿನ್ ಅಥವಾ ಏನೋ ಇನ್ ಇಂಗ್ಲೀಷ್ ಮೆಡಿಸಿನ್ಸ್ ರೂಪದಲ್ಲಿ ನೋಡ್ತಾರೆ ಆಹಾ ನೋನಿ ಅನ್ನೋದು ಆ ರೀತಿ ಔಷಧಿಯಲ್ಲ ನೋನಿ ಅನ್ನೋದು ಏನಪ್ಪ ಅಂತಂದರೆ ಜೀವಕೋಶಗಳಿಗೆ ಅವಶ್ಯಕವಾಗಿರುವಂತಹ ಅತ್ಯುತ್ತಮವಾದಂಥ ಆಹಾರ ನಿಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆ ಕೋಟ್ಯಾನು ಕೋಟಿ ಬಿಲಿಯನ್ಸ್ ನೂರಾರು ಕೋಟಿ ಇದೆ ಹೌದಾ ಆ ಪ್ರತಿಯೊಂದು ಜೀವಕೋಶಗಳಿಗೆ ಒಂದು ಆಹಾರ ಏನು ಅಂತಂದರೆ ಈ ಒಂದು ನೋನಿ ಜ್ಯೂಸ್ ಓಕೆ ನೋನಿ ಹಣ್ಣು ಪ್ರಾಚೀನದ ವೈದ್ಯ ಇದು ಅವಾಗಲೇ ನಾನು ಹೇಳ್ದಂಗೆ ಇದರಲ್ಲಿ ನೂರ ಐವತ್ತು ಪ್ಲಸ್ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಈ ಒಂದು ನೋನಿ ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಅಂಶ ಇರುತ್ತೆ ಝೆರೋ ನೈನ್ ಝೆರೋನೈನ್ ಮಟ್ಟವನ್ನು ನಿರ್ಮಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಝೆರೋನೈನ್ ಏನಿದೆ ಇದೇನಕ್ಕೆ ಹೆಲ್ಪ್ಫುಲ್ ಅಂತ ಅಂದರೆ ಇದು ಜೀವಕೋಶಗಳ ಪುನರುತ್ಪಾದನೆಯನ್ನು ಉತ್ತೇಜಿಸಲು ಹೆಸರುವಾಸಿಯಾಗಿದೆ ಇದು ದೇಹದಲ್ಲಿನ ಅತ್ಯುತ್ತಮ ಪ್ರೋಟೀನ್ ಕಾರ್ಯನಿರ್ವಹಣೆಗೆ ಹೆಸರುವಾಸಿಯಾಗಿದೆ ನಿಮ್ಮ ದೇಹದಲ್ಲಿರುವಂತಹ ಕೋಟ್ಯಾನುಕೋಟಿ ಜೀವಕೋಶಗಳೇನಿದೆ ಅದರ ಪುನರುತ್ಪಾದನೆಗೆ ಈ ಒಂದು ಝೆರೋನೈನ್ ಅಂಶ ನೋನಿ ಏನು ನಿಮ್ಮ ದೇಹಕ್ಕೆ ತಲುಪಿಸ್ತದೆ ಇದು ತುಂಬ 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 ಇಂಪಾರ್ಟೆಂಟ್ ಹಾಗೆ ನಿಮ್ಮ ದೇಹದಲ್ಲಿರುವಂಥ ಪ್ರೋಟೀನ್ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗಬೇಕು ಅಂದರೂ ಸಹ ನೋನಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ ಯಾಕೆ ಜೀವಕೋಶಗಳ ಬಗ್ಗೆ ನಾವು ಅಷ್ಟು ಫೋಕಸ್ ಮಾಡಬೇಕು ಯಾಕೆ ನೋನಿಯನ್ನು ನಾನು ಪ್ರತಿದಿನ ಸೇವನೆ ಮಾಡಬೇಕು ಈ ಕೇರ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸನ್ನು ಯಾಕೆ ಸೇವನೆ ಮಾಡಬೇಕು ಅಂತಂದರೆ ಜೀವಕೋಶಗಳು ಆರೋಗ್ಯವಾಗಿರುತ್ತೆ ಜೀವಕೋಶಗಳು ಯಾವಾಗ ಆರೋಗ್ಯವಾಗಿರುತ್ತೆ ಅಂಗಾಂಶಗಳು ಆರೋಗ್ಯವಾಗಿರುತ್ತೆ ಯಾವಾಗ ಅಂಗಾಂಶಗಳು ಆರೋಗ್ಯವಾಗಿರುತ್ತೆ ಅಂಗಾಂಗಗಳು ಆರೋಗ್ಯವಾಗಿರ್ತದೆ ಯಾವಾಗ ಅಂಗಗಳು ಅಥವಾ ಅಂಗಾಂಗಗಳು ಆರೋಗ್ಯವಾಗಿರುತ್ತೆ ನಮ್ಮ ಅಂಗಾಂಗ ವ್ಯವಸ್ಥೆ ಆರೋಗ್ಯವಾಗಿರುತ್ತೆ ಅಂದರೆ ನಮ್ಮ ಸಂಪೂರ್ಣ ದೇಹ ಆರೋಗ್ಯವಾಗಿರಬೇಕಂತಂದರೆ ನಮ್ಮ ದೇಹದಲ್ಲಿರುವಂಥ ಕೋಟ್ಯಾನು ಕೋಟಿ ಜೀವಕೋಶಗಳು ಆರೋಗ್ಯವಾಗಿರುವಂಥದ್ದು ತುಂಬ ತುಂಬ ಮುಖ್ಯ ಅದಕ್ಕೆ ನೋನಿ ಈಸ್ ಅನ್ ಎಕ್ಸಲೆಂಟ್ ಪ್ರಾಡಕ್ಟ್ ಓಕೆ ನೆಕ್ಸ್ಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರೂ ಸಹ ಈ ಒಂದು ನೋನಿ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಏನು ಅನ್ನೋದಾದರೆ ನೋನಿ ಅತ್ಯಂತ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿದೆ ಆರ್ಗನ್ ಮತ್ತು ಅಂದರೆ ನಮ್ಮ ದೇಹದಲ್ಲಿ ಅಂಗಾಂಗಗಳಿರುತ್ತಲ್ಲ ಆರ್ಗನ್ಸ್ ಮತ್ತು ಮೆದುಳನ್ನು ಫ್ರೀ ರ್ಯಾಡಿಕಲ್ಗಳ ಹಾನಿಯಿಂದ ಸಂರಕ್ಷಿಸುತ್ತದೆ ಅಂದರೆ ನೋನಿ ಪ್ರತಿಯೊಬ್ಬರೂ ಕೂಡ ಬಳಕೆ ಮಾಡಬೇಕು ಆರೋಗ್ಯಕ್ಕೆ ತುಂಬ ಉಪಯೋಗ ಅಂತ ಹೇಳಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಹ ಹೇಳಿದ್ದಾರೆ ನೆಕ್ಸ್ಟ್ ಈ ನೋನಿಯಲ್ಲಿ ಅಗತ್ಯವಿರುವಂಥ ವಿಟಮಿನ್ಸ್ ಪ್ರೋ ಮಿನರಲ್ಸ್ ಅಮಿನೋ ಆ್ಯಸಿಡ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಲ್ಕೊಲೈಡ್ಸ್ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಇಷ್ಟು ಪೋಷಕಾಂಶಗಳು ಈ ನೋನಿ ಹಣ್ಣಿನ ರಸದಲ್ಲಿ ಇರುತ್ತೆ ನಥಿಂಗ್ ಬಟ್ ಈ ಪ್ರಾಡಕ್ಟಲ್ಲಿ ಇರುತ್ತೆ ನೆಕ್ಸ್ಟ್ ಈ ಒಂದು ನೋನಿ ಹಣ್ಣಿಗೆ ವಿಶೇಷವಾದಂಥ ಒಂದಿಷ್ಟು ಗುಣಗಳಿದೆ ಯಾವುದು ಅಂತಂದರೆ ಕ್ಲೆನ್ಸಿಂಗ್ ಸ್ವಚ್ಛಗೊಳಿಸುವಂಥದ್ದು ಅಥವಾ ವಿಷವನ್ನು ದೇಹದಿಂದ ಹೊರಗಡೆ ಹಾಕುವಂಥದ್ದು ರೆಜುವಿನೇಟಿಂಗ್ ಪುನಶ್ಚೇತನಗೊಳಿಸುವಂಥದ್ದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಅಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂಥದ್ದು ಹಾನಿಕ ಸಾರಿ ಉರಿಯೂತದ ಲಕ್ಷಣಗಳೇನಿರುತ್ತೆ ಅದರ ವಿರುದ್ಧ ಹೋರಾಡಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುವಂಥ ಗುಣಗಳು ನೋನಿಯಲ್ಲಿ ಇರುತ್ತೆ ನೆಕ್ಸ್ಟ್ ಹಾಗಾದರೆ ಈ ನೋನಿಯನ್ನು ಬಳಸೋದ್ರಿಂದ ಈ ಪ್ರಾಡಕ್ಟನ್ನು ಉಪಯೋಗಿಸೋದ್ರಿಂದ ನನಗೇನೆಲ್ಲ ಬೆನಿಫಿಟ್ ಆಗುತ್ತೆ ನೋಡೋಣ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ದೇಹದಲ್ಲಿ ಶಕ್ತಿ ಎನರ್ಜಿ ಹೆಚ್ಚಾಗುತ್ತೆ ಸೆಲ್ಗಳಿಗೆ ಅಂದರೆ ಜೀವಕೋಶಗಳಿಗೆ ಒಂದು ಪುನಶ್ಚೇತನ ಸಿಗುತ್ತೆ ಸೋಂಕಿನ ವಿರುದ್ಧ ಹೋರಾಡ್ತದೆ ಅಲರ್ಜಿಯನ್ನು ಕಡಿಮೆ ಮಾಡ್ತದೆ ಸ್ಕಿನ್ ಅಲರ್ಜಿ ಅಥವಾ ಇಂಟರ್ನಲ್ಲಿ ಕೆಲವೊಂದು ಅಲರ್ಜಿಸ ಆಗುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮಾನಸಿಕ ಒತ್ತಡ ಮತ್ತು ದಣಿವನ್ನು ಕಡಿಮೆ ಮಾಡ್ತದೆ ನೆನಪು ಮತ್ತು ಏಕಾಗ್ರತೆಯನ್ನು ವೃದ್ಧಿ ಮಾಡ್ತದೆ ಉತ್ತಮ ಜೀರ್ಣಕ್ರಿಯೆಗೆ ಅದ್ಭುತವಾಗಿ ಸಹಾಯ ಮಾಡುತ್ತೆ ಲಿವರ್ ಆರೋಗ್ಯಕ್ಕೆ ಎಕ್ಸಲೆಂಟ್ ಅಂದರೆ ನೋನಿ ಯಾರೆಲ್ಲ ಲಿವರ್ ಫ್ಯಾಟಿ ಲಿವರ್ ಆಗಿದೆ ಲಿವರ್ ಸಮಸ್ಯೆ ಆಗ್ತಾ ಇದೆ ಅಂತ ಇದ್ದೀರಾ ಈ ಪ್ರಾಡಕ್ಟ್ ಬಳಸಿ ಇಟ್ ಈಸ್ ಎನ್ ಎಕ್ಸಲೆಂಟ್ ಓಕೆ ದೇಹದ ವಿಷವನ್ನು ಹೊರಗಡೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ ಮಂಡಿ ನೋವು ಕೀಲು ನೋವು ಉರಿ ಊತ ಇದೇನೇ ಇದ್ದರೂ ಸಹ ಅಂದರೆ ಜಾಯಿಂಟ್ ಪೇಯ್ನ್ ಆರ್ಥ್ರಿಟಿಸ್ ಈ ಥರ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಪರಿಹಾರವನ್ನು ಈ ನೋನಿ ಜ್ಯೂಸ್ ಕೊಡ್ತದೆ ನೆಕ್ಸ್ಟ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ನ ಗಂಡಾಂತರವನ್ನು ಕಡಿಮೆ ಮಾಡುತ್ತೆ ಬಿ ಪಿ ಹೈ ಬಿ ಪಿ ಇದ್ದರೆ ಅದನ್ನು ನಾರ್ಮಲ್ ಲೆವೆಲ್ಗೆ ತಂದು ಬಿ ಪಿಯನ್ನು ಸಮತೋಲನದಲ್ಲಿ ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಈ ಒಂದು ಮೋದಿಕರನ ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಹಾಗೆ ಪ್ರೋಟೀನ್ ಕಾರ್ಯಕ್ಕೆ ಉತ್ತೇಜನ ನಾನು ಆವಾಗಲೇ ಹೇಳಿದೆ ದೇಹದಲ್ಲಿ ಪ್ರೋಟೀನ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ತುಂಬ ಜನದಲ್ಲಿ ಇವತ್ತು ಸಮಸ್ಯೆ ಇರೋದು ನೋಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಓಕೆ ಹಾರ್ಮೋನ್ ಸಮತೋಲನದಲ್ಲಿ ಬರಬೇಕು ಅಂತಂದರೆ ಅಂದರೆ ಬ್ಯಾಲೆನ್ಸ್ ಆಗಿರಬೇಕೆಂದ್ರೆ ಈ ಪ್ರಾಡಕ್ಟ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಗೇನ್ ನಿಮ್ಮ ದೊಡ್ಡ ಕರುಳಿನ ಆರೋಗ್ಯಕ್ಕೆ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ಸಹಾಯ ಮಾಡುತ್ತೆ ನೋಡಿ ಇಷ್ಟು ಉಪಯೋಗಗಳು ಈ ಮೋದಿಕೇರ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸಲ್ಲಿರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಯಾವುದು ಪ್ರಮುಖವಾದಂಥ ಇಂಗ್ರೀಡಿಯೆಂಟ್ ನೋನಿ ಈ ನೋನಿ ಹಣ್ಣಿನ ಸಂಪೂರ್ಣ ವೈಶಿಷ್ಟ್ಯತೆ ಉಪಯೋಗಗಳು ಇಷ್ಟಿದೆ ನೋಡಿ ಎರಡು ಇನ್ಗ್ರೀಡಿಯೆಂಟ್ ಮುಗಿಯಿತು ಈ ಪ್ರಾಡಕ್ಟು ಒಂದು ಗೋಲ್ಡ್ ಬಸ್ಮ ಒಂದು ನೋನಿ ಪ್ರಮುಖವಾದಂಥದ್ದು ಈ ಎರಡೂ ಪ್ರಾಡಕ್ಟಿಂದ ಇಷ್ಟೂ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಇಷ್ಟನಾ ಇಲ್ಲ ಇನ್ನೂ ಬೆನಿಫಿಟ್ಸ್ ಇದೆ ಏನದು ನೋಡೋಣ ಎಸ್ ಈ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟಲ್ಲಿರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್ ವಿಧರಿ ಕಂಟ್ ಹಾಗಾದರೆ ಈ ಪ್ರಾಡಕ್ಟಲ್ಲಿ ಇಷ್ಟೆಲ್ಲ ಅದ್ಭುತ ಆಯುರ್ವೇದ ಇನ್ಗ್ರೀಡಿಯೆಂಟ್ಸ್ ಇದ್ದರೂ ಸಹ ಈ ಇಂಗ್ರೀಡಿಯೆಂಟನ್ನು ಮತ್ತೆ ಯಾಕೆ ಬಳಕೆ ಮಾಡಲಾಗಿದೆ ಅನ್ನೋದನ್ನು ಈಗ ನೋಡೋಣ ಜೊತೆಗೆ ಇದರ ಉಪಯೋಗಗಳು ಮತ್ತು ಲಾಭಗಳೇನು ಅನ್ನೋದನ್ನು ಸಹ ನೋಡೋಣ ಓಕೆ ಮೊದಲನೇದಾಗಿ ನೋನಿ ಮತ್ತು ಚಿನ್ನದ ಭಸ್ಮದ ಉಷ್ಣತೆಯ ಸಾಮರ್ಥ್ಯವನ್ನು ಸಮತೋಲನಗೊಳಿಸುತ್ತದೆ ಅಂದರೆ ಈ ಒಂದು ಇಂಗ್ರೀಡಿಯಂಟ್ ಏನಿದೆ ಇದಕ್ಕೆ ಕೂಲಿಂಗ್ ಪ್ರಾಪರ್ಟೀಸ್ ಇದೆ ಓಕೆ ಹಾಗಾಗಿ ನೋನಿ ಮತ್ತು ಚಿನ್ನದ ಭಸ್ಮ ಉಷ್ಣತ ಗುಣ ಗುಣ ಇರುವಂಥದ್ದು ಹಾಗಾಗಿ ಅದಕ್ಕೆ ಬ್ಯಾಲೆನ್ಸ್ ಆಗಬೇಕಲ್ವಾ ಹಾಗಾಗಿ ಈ ಒಂದು ಇಂಗ್ರೀಡಿಯೆಂಟನ್ನು ಬಳಸಿರುವಂಥದ್ದು ನೆಕ್ಸ್ಟ್ ಈ ಸೂತ್ರದ ಒಟ್ಟಾರೆ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವುದು ಅಂದರೆ ಎಫೆಕ್ಟಿವ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ ಅಂದರೆ ಈ ಪ್ರಾಡಕ್ಟು ಎಸ್ ಇಟ್ ಈಸ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೌದು ಬಟ್ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಹಾಂ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಈ ಒಂದು ಇಂಗ್ರೀಡಿಯೆಂಟನ್ನು ಬಳಸಿರುವಂಥದ್ದು ಓಕೆ ಆಲ್ರೆಡಿ ಪ್ರಾಡಕ್ಟು ಬ್ಯೂಟಿಫುಲ್ ಆಲ್ರೆಡಿ ಪ್ರಾಡಕ್ಟು ತೌಸಂಡ್ ಪರ್ಸೆಂಟ್ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಜೊತೆಗೆ ಇಂಗ್ರೀಡಿಯೆಂಟ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಿಬಿಟ್ಟು ಎಫೆಕ್ಟಿವ್ನೆಸ್ಸನ್ನು ಮತ್ತು ರಿಸಲ್ಟ್ಸನ್ನು ಇನ್ನೂ ತುಂಬ ಚೆನ್ನಾಗಿ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಓಕೆ ಈ ಇಂಗ್ರೀಡಿಯಂಟ್ ಬಗ್ಗೆ ಏನಪ್ಪ ಇದು ಅಂತಂದರೆ ಇದು ಸಾಮಾನ್ಯ ಪರಿಭಾಷೆಯಲ್ಲಿ ಭಾರತೀಯ ಕುಡ್ಝು ಎಂದು ಕರೆಯಲ್ಪಡುವಂತಹ ಒಂದು ದೀರ್ಘಕಾಲಿಕ ಗಿಡಮೂಲಿಕೆ ಇದು ಓಕೆ ಈ ಪುನರ್ಯವನಗೊಳಿಸುವ ಮೂಲಿಕೆಯ ಗೆಡ್ಡೆಗಳನ್ನು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿವರ್ಧಕ ಮತ್ತು ಪುನಶ್ಚೈತನ್ಯಕಾರಿ ಟಾನಿಕ್ಕಾಗಿ ಬಳಸಲಾಗುತ್ತದೆ ಓಕೆ ಇದೇನಕ್ಕೆ ಹೆಲ್ಪಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಮತ್ತು ದೇಹವನ್ನು ಪುನಶ್ಚೇತನ ಮಾಡಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಈ ಇಂಗ್ರೀಡಿಯೆಂಟ್ ಈ ಪ್ರಾಡಕ್ಟಲ್ಲಿರೋದರಿಂದ ಈ ಪ್ರಾಡಕ್ಟ್ ಇನ್ನೂ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದಾದರೆ ಪುರುಷರಲ್ಲಿ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಇದು ವೀರ್ಯದ ಗುಣಲಕ್ಷಣಗಳಿಂದಾಗಿ ಅದರ ಎಣಿಕೆ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಅಂದರೆ ಸ್ಪರ್ಮೆಟೋಜೆನಿಕ್ ಪ್ರಾಪರ್ಟಿ ಇರೋದರಿಂದ ಆ ಸ್ಪರ್ಮ್ಸ್ ನಾವು ವೀರ್ಯ ಅಂತ ಏನು ಹೇಳ್ತೀವಿ ಅದರ ಕೌಂಟ್ ಅಂದರೆ ಎಣಿಕೆಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಮೊಬೈಲಿಟಿ ಅಂದರೆ ಮೂಮೆಂಟ್ ಚಲನಶೀಲತೆ ಅಂತ ನಾವೇನು ಹೇಳ್ತೀವಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಎದೆನೋವು ಸಂಧಿವಾತ ಮತ್ತು ಜ್ವರವನ್ನು ನಿರ್ವಹಿಸಲು ಸಹ ಈ ಪ್ರಾಡಕ್ಟ್ ತುಂಬ ಸಹಕಾರಿಯಾಗಿದೆ ನೆಕ್ಸ್ಟ್ ವಿದರೀಕಂಡ್ ಓಜೋಸ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಅದರ ಒಂದು ಓಜೋಸ್ ಅನ್ನೋ ಒಂದು ಗುಣವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರ ರಸಾಯನ ಮತ್ತು ವಾತಾಪಿತ್ತವನ್ನು ಸಮತೋಲನಗೊಳಿಸುವ ಸ್ವಭಾವದಿಂದಾಗಿ ಉಲ್ಬಣಗೊಂಡ ದೋಷವನ್ನು ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಓಕೆ ಈ ಬೆನಿಫಿಟ್ ಕೂಡ ಈ ಒಂದು ಪ್ರಾಡಕ್ಟ್ ನಮಗೆ ಮಾಡಿಕೊಡುತ್ತೆ ಇದರಲ್ಲಿ ರಸಾಯನ ಅಂತಂದ್ರೇನು ರೆಜುವಿನೇಷನ್ ಪ್ರಾಪರ್ಟಿ ಮತ್ತು ವಾತಾಪಿತ್ತವನ್ನು ಸಮತೋಲನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಗುಣ ಇದರಲ್ಲಿದೆ ಹಾಗಾಗಿ ದೇಹದಲ್ಲಿ ವಾತಾಪಿತ್ತ ಏನಾದರೂ ಉಲ್ಬಣಗೊಂಡಿತ್ತು ಹೆಚ್ಚಾಗಿತ್ತು ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಸಹ ಈ ಪ್ರಾಡಕ್ಟು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮಧುಮೇಹವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಅಂದರೆ ಸಾಮಾನ್ಯ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಇಂಗ್ರೀಡಿಯಂಟ್ ಮತ್ತು ಈ ಪ್ರಾಡಕ್ಟ್ನಲ್ಲಿ ವಿಧಾರಿಕಂಡ್ ಅದರ ನೋವು ನಿವಾರಕ ಪೇನ್ ರಿಲೀಫ್ ಆ್ಯಂಟಿ ಇನ್ಫ್ಲಮೇಟರಿ ಉರಿಯೂತ ನಿವಾರಕ ವೈರಲ್ ಬ್ಯಾಕ್ಟೀರಿಯಾ ವಿರೋಧಿ ಈ ಎಲ್ಲ ಗುಣಲಕ್ಷಣಗಳನ್ನು ಇರೋದರಿಂದ ಹೊಟ್ಟೆಯ ಉರಿಯೂತವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ನಾವೇನು ಹೇಳ್ತೀವಿ ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಹೇಗೆ ಇದರಲ್ಲಿ ನೋವು ನಿವಾರಕ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆಯನ್ನು ಗುಣಪಡಿಸ್ತದೆ ನೆಕ್ಸ್ಟ್ ಇದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಮ್ಲದ ಉತ್ಪಾದನೆಯನ್ನು ತಡೆಯುತ್ತದೆ ಮತ್ತು ಆಮ್ಲೀಯತೆಯಿಂದ ಪರಿಹಾರವನ್ನು ನೀಡುತ್ತದೆ ಈಗ ತುಂಬ ಜನಕ್ಕೆ ನೋಡಿ ಅಸಿಡಿಟಿ ಅಂತ ನೀವು ಹೇಳ್ತಾ ಇರ್ತೀರಲ್ಲ ಅಸಿಡಿಟಿ ಅಂದರೆ ಏನಪ್ಪಾ ಅಂದರೆ ನಿಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿರ್ತದೆ ಸೊ ಆ ಒಂದು ಗ್ಯಾಸ್ಟ್ರಿಕ್ ಆ್ಯಸಿಡ್ ಏನಿರ್ತದೆ ಅದು ಹೆಚ್ಚಾಗಿ ಉತ್ಪಾದನೆ ಆಗ್ತಾ ಇರುತ್ತೆ ಅದರಿಂದ ನಿಮಗೆ ಆ್ಯಸಿಡಿಟಿ ಬರುತ್ತೆ ನೀವು ಯಾವಾಗ ಈ ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಗ್ಯಾಸ್ಟ್ರಿಕ್ ಆ್ಯಸಿಡ್ ಏನಿರುತ್ತೆ ಅದರ ಉತ್ಪಾದನೆ ಅಂದರೆ ಅವಶ್ಯಕತೆಗೆ ಮೀರಿ ಉತ್ಪಾದನೆ ಆಗೋದನ್ನು ತಡೆಯುತ್ತೆ ಆವಾಗ ನಿಮ್ಮ ದೇಹದಲ್ಲಿ ಅಸಿಡಿಟಿ ಅನ್ನೋ ಸಮಸ್ಯೆ ಹೋಗುತ್ತೆ ಕ್ಲಿಯರ್ ನೆಕ್ಸ್ಟ್ ಮೂಳೆ ಮತ್ತು ಮಾಂಸಖಂಡಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಎಸ್ ಇದಿಷ್ಟು ಕೂಡ ನನ್ನ ಹೆಮ್ಮೆಯ ಮೋದಿಕೇರ್ ಸಂಸ್ಥೆಯ ಹೊಚ್ಚ ಹೊಸ ನೂತನ ಹೆಲ್ತ್ ಸಪ್ಲಿಮೆಂಟ್ ವೆಲ್ ನೋನಿ ಗೋಲ್ಡ್ ಜ್ಯೂಸ್ನ ಅದ್ಭುತವಾದಂತಹ ವೈಶಿಷ್ಟ್ಯತೆಗಳು ಉಪಯೋಗಗಳು ಲಾಭಗಳು ನೋಡಿ ಒಂದೇ ಒಂದು ಪ್ರಾಡಕ್ಟ್ನಲ್ಲಿ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಎಷ್ಟೆಲ್ಲ ವೈಶಿಷ್ಟ್ಯತೆ ಇದೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗುತ್ತಾ ಖಂಡಿತವಾಗ್ಲೂ ಬೆಲೆನೇ ಕಟ್ಲಿಕ್ಕಾಗಲ್ಲ ಅಷ್ಟು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಈ ಒಂದು ವೆಲ್ ನೋನಿ ಗೋಲ್ಡ್ ಜ್ಯೂಸ್ ಓಕೆ ನೋಡಿದ್ರಿ ಒಂದು ಗೋಲ್ಡ್ ಭಸ್ಮಾಯಿಂದ ಎಷ್ಟು ಉಪಯೋಗ ಇದೆ ನೋನಿ ಹಣ್ಣಿನಿಂದ ಎಷ್ಟು ಉಪಯೋಗ ಇದೆ ವಿದಿರಿ ಎಷ್ಟು ಉಪಯೋಗ ಇದೆ ಇದರ ಜೊತೆಗೆ ಗೋಲ್ಡ್ ಚಾರ್ಜಡ್ ವಾಟರ್ ಕೂಡ ಇದರಲ್ಲಿ ಬಳಸಿದ್ದಾರೆ ಮತ್ತು ಸ್ವರ್ಣಭಂಗ್ ಹಾಗೆ ಆ್ಯಪಲ್ ಫ್ರೂಟ್ ಎಕ್ಸ್ಟ್ರಾಟ್ ಕೂಡ ಬಳಸಿದ್ದಾರೆ ನೋಡಿ ಎಷ್ಟು ಪ್ರೀಮಿಯಮ್ ರೇಂಜಲ್ಲಿ ಈ ಪ್ರಾಡಕ್ಟ್ ತಯಾರಾಗಿದೆ ನೀವು ಈ ಪ್ರಾಡಕ್ಟನ್ನು ಸಾಮಾನ್ಯವಾಗಿ ಯಾವುದೋ ಸಣ್ಣ ಪುಟ್ಟ ಪ್ರಾಡಕ್ಟ್ ಅಂತ ನೋಡೋ ಹಾಗೆ ಇಲ್ಲ ಬಿಕಾಸ್ ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪ್ರಾಡಕ್ಟು ನಿಮಗೆಲ್ಲೇ ಸಿಗುತ್ತೆ ಹೇಳಿ ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್ ಇದು ಓಕೆ ಹಾಗಾದರೆ ಈ ಒಂದು ಪ್ರಾಡಕ್ಟನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ ಊಟಕ್ಕಿಂತ ಮೂವತ್ತು ನಿಮಿಷಗಳ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾವು ಬಳಸಬೇಕಾಗತ್ತೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಬಾರಿ ನಾವು ಬಳಸಬಹುದು ಊಟಕ್ಕಿಂತ ಮೂವತ್ತು ನಿಮಿಷಗಳ ಮೊದಲು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬಳಸಬೇಕು ಇದು ಈ ಜ್ಯೂಸನ್ನು ಬೇಕಾದರೆ ನಾವು ನೇರವಾಗಿ ಕೂಡ ತಗೋಬಹುದು ಅಥವಾ ನೀರಿನಲ್ಲಿ ಮಿಶ್ರಣ ಮಾಡಿ ಸಹ ತಗೋಬಹುದು ಓಕೆ ಮೊದಲ ಮೂರು ದಿನಗಳು ನೀವು ಇದೇ ಫಸ್ಟ್ ಟೈಮ್ ಈ ಪ್ರಾಡಕ್ಟನ್ನು ತೊಗೊಳ್ತಿದ್ದೀರಾ ಅನ್ನೋದಾದರೆ ಫಸ್ಟ್ ತ್ರೀ ಡೇಸ್ ಏನು ಮಾಡಬೇಕು ಫೈ ಎಮ್ ಎಲ್ ದಿನಕ್ಕೆ ಎರಡು ಬಾರಿ ಓಕೆ ಐದು ಎಮ್ ಅನ್ನು ಹಾಗೇನೂ ತಗೋಬೋದು ಅಥವಾ ನೀವೇನು ಮಾಡ್ಬೋದು ನೀರಿನೊಂದಿಗೆ ಮಿಶ್ರಣ ಮಾಡಿ ಸಹ ಈ ಒಂದು ಪ್ರಾಡಕ್ಟನ್ನು ತೊಗೋಬೋದು ಸರ್ ಎಷ್ಟು ನೀರು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರು ನಾರ್ಮಲ್ ವಾಟರ್ ಅಥವಾ ಉಗ್ರು ಬೆಚ್ಚ ನೀರು ಅಂತ ಹೇಳ್ತೀವಲ್ಲ ಲ್ಯೂಕ್ ವಾಮ್ ವಾಟರ್ ಅಂತ ಅದ್ರ ಜೊತೆ ತೊಗೋಬೋದು ಮೊದಲು ಮೂರು ದಿನ ಬೆಳಿಗ್ಗೆ ಐದು ಎಮ್ ಎಲ್ ಸಂಜೆ ಐದು ಎಮ್ ಎಲ್ ನೆಕ್ಸ್ಟ್ ನಾಲ್ಕನೇ ದಿನದಿಂದ ಆರನೇ ದಿನದ ತನಕ ದಿನಕ್ಕೆ ಎರಡು ಬಾರಿ ಎಮ್ ಎಲ್ ಬೆಳಿಗ್ಗೆ ಎಮ್ ಎಲ್ ರಾತ್ರಿ ಹತ್ತು ಎಮ್ ಎಲ್ ಊಟಕ್ಕಿಂತ ಮೂವತ್ತು ನಿಮಿಷ ಮುಂಚೆ ಇದಾದ ಮೇಲೆ ಏಳನೇ ದಿನದಿಂದ ನಿರಂತರವಾಗಿ ಪ್ರತಿದಿನ ಹದಿನೈದರಿಂದ ಎಮ್ ಎಲ್ ಓಕೆ ನಿಮ್ಮ ಚಾಯ್ಸ್ ಹದಿನೈದರಿಂದ ಎಮ್ ಎಲ್ ತನಕ ತಗೋಬೋದು ಬೆಳಿಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ಓಕೆ ಹಾಗೆಯೂ ತಗೋಬೋದು ನೀರಿನ ಜೊತೆ ಮಿಶ್ರಣ ಮಾಡಿ ಸಹ ತಗೋಬೋದು ಈ ಒಂದು ವೆಲ್ ನೋನಿ ಗೋಲ್ಡ್ ಜ್ಯೂಸನ್ನು ಓಕೆ ಉತ್ತಮ ಫಲಿತಾಂಶ ಸಿಗಬೇಕಂತಂದರೆ ಕನಿಷ್ಠ ಪಕ್ಷ ಒಂದು ಆರು ತಿಂಗಳವರೆ ಆದರೂ ಆರು ತಿಂಗಳಾದರೂ ಕೂಡ ಈ ಪ್ರಾಡಕ್ಟನ್ನು ಬಳಸಿ ದಿನಕ್ಕೆ ಎರಡು ಬಾರಿ ಬಳಸಿ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಫಾರ್ ದ ಬೆಟರ್ ರಿಸಲ್ಟ್ಸ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಆದರೂ ಈ ಪ್ರಾಡಕ್ಟನ್ನು ರೆಗ್ಯುಲರ್ ಯೂಸ್ ಮಾಡಿ ಓಕೆ ಐದರಿಂದ ಆರು ವರ್ಷ ಮೇಲ್ಪಟ್ಟಂಥ ಮಕ್ಕಳು ಇರ್ತಾರಲ್ಲ ಅಂದರೆ ಅಪ್ ಟು ಟ್ವೆಲ್ ಇಯರ್ಸ್ ತನಕ ಆ ಆರು ಐದರಿಂದ ಆರು ವರ್ಷ ಅಪ್ ಟು ಟ್ವೆಲ್ ಇಯರ್ಸ್ ತನಕ ಆ ಮಕ್ಕಳಿಗೆ ನಾನು ಆವಾಗಲೇ ಏನು ಡೋಸೇಜ್ ಹೇಳಿದೆ ಅದ್ರ ಡೋಸೇಜನ್ನು ಅರ್ಧದಷ್ಟು ಅವರಿಗೆ ಕೊಡಬೇಕಾಗತ್ತೆ ಓಕೆ ಇನ್ನು ಹನ್ನೆರಡು ವರ್ಷ ಮೇಲ್ಪಟ್ಟವ್ರು ಯಾರೆಲ್ಲ ಇದ್ದಾರೆ ಅವರು ಸಾಮಾನ್ಯವಾಗಿ ನಾರ್ಮಲ್ ಡೋಸೇಜನ್ನು ತೊಗೋಬೋದು ಈ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ಪ್ರತಿದಿನ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗೆಲ್ಲ ದಿನವಿಡೀ ಸಾಕಷ್ಟು ನೀರನ್ನು ಚೆನ್ನಾಗಿ ಕೊಡಿ ಕನಿಷ್ಠ ಪಕ್ಷ ಒಂದು ಮೂರ ಮೂರು ಲೀಟರ್ ಇಂದ ನಿಮ್ಮ ದೇಹದ ತೂಕಕ್ಕೆ ಅನು ಅನುಗುಣವಾಗಿ ಮೂರರಿಂದ ನಾಲ್ಕು ಲೀಟರಷ್ಟು ನೀರನ್ನು ಪ್ರತಿದಿನ ಸೇವನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಓಕೆ ಇದು ಈ ಪ್ರಾಡಕ್ಟನ್ನು ಬಳಸುವಂಥ ಒಂದು ವಿಧಾನ ನೆಕ್ಸ್ಟ್ ಓಕೆ ಸೊ ಈ ಪ್ರಾಡಕ್ಟಿನ ಕ್ವಾಂಟಿಟಿ ಪ್ರೈಸ್ ಇದ್ರ ಬಗ್ಗೆ ಹೇಳೋದಾದರೆ ಇಸ್ ಈ ಪ್ರಾಡಕ್ಟು ನೇರವಾಗಿ ಕಂಪನಿಯಿಂದ ಗ್ರಾಹಕರಿಗೆ ಸಿಗ್ತಾ ಇರೋದ್ರಿಂದ ಅಂದರೆ ಯಾವುದೇ ಜಾಹೀರಾತು ಅಥವಾ ಯಾವುದೇ ಸೆಲೆಬ್ರಿಟೀಸ್ಗಳ ಕಡೆಯಿಂದ ಇದಕ್ಕೆ ಜಾಹೀರಾತು ಕೊಡಿಸದೇ ಇರೋದರಿಂದ ಈ ಪ್ರಾಡಕ್ಟ್ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗ್ತಾ ಇರೋಂಥದ್ದು ಆಮೇಲೆ ಯಾರು ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ಇರೋದ್ರಿಂದ ನೇರವಾಗಿ ನಿಮಗೆ ಕೇರ್ ಕನ್ಸಲ್ಟೆಂಟ್ ಅಥವಾ ಕೇರ್ ಶಾಪ್ಗಳಲ್ಲಿ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇರೋದ್ರಿಂದ ಈ ಪ್ರಾಡಕ್ಟಿನ ಬೆಲೆ ಬಹಳ ಕಡಿಮೆ ಇದೆ ಓಕೆ ಕ್ವಾಂಟಿಟಿ ಐನೂರು ಎಮ್ ಎಲ್ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಓಕೆ ಇನ್ ಕೇಸ್ ಈ ಪ್ರಾಡಕ್ಟ್ ಏನಾದರೂ ಜಾಹೀರಾತಿನ ಮುಖಾಂತರ ಅಥವಾ ಮಧ್ಯವರ್ತಿಗಳಿಗೆ ಹೋಗಿ ಅಥವಾ ಸೆಲೆಬ್ರಿಟೀಸ್ಗಳ ಕೈಯಲ್ಲಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಏನಾದರೂ ಹೇಳಿಸಿದ್ದಿದ್ರೆ ಈ ಪ್ರಾಡಕ್ಟ್ ಪ್ರೈಸ್ ಕನಿಷ್ಠ ಪಕ್ಷ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಮೇಲಾಗ್ತಿತ್ತು ಯಾಕೆಂದರೆ ಅಲ್ಲಿ ಎಲ್ಲರಿಗೂ ಕೂಡ ಹಣವನ್ನು ಹಂಚಬೇಕಾಗತ್ತೆ ಆದರೆ ಇಲ್ಲಿ ನಮ್ಮ ಹೆಮ್ಮೆಯ ಮೋದಿಕೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂತಹ ಸಮೀರ್ ಕೃಷ್ಣ ಮೋದಿಯವರ ಉದ್ದೇಶ ಅತ್ಯುನ್ನತ ಗುಣಮಟ್ಟ ಅಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರೀಮಿಯಂ ಪ್ರಾಡಕ್ಟು ಜನಗಳಿಗೆ ಕೈಗೆಟುಕೋ ಬೆಲೆಯಲ್ಲಿ ಕೊಡಬೇಕು ತಲುಪಿಸಬೇಕು ಅನ್ನೋ ಉದ್ದೇಶ ಇರೋದರಿಂದ ಈ ಪ್ರಾಡಕ್ಟ್ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇಷ್ಟೆಲ್ಲ ಉಪಯೋಗಗಳು ಇದ್ರೂ ಸಹ ಇಷ್ಟು ಕಡಿಮೆ ಬೆಲೆಯಲ್ಲಿ ಅನ್ನೋದಕ್ಕಿಂತ ಅಫೋರ್ಡೆಬಲ್ ಪ್ರೈಸಲ್ಲಿ ಅಥವಾ ಕೈಗೆಟುಕೋ ಬೆಲೆಯಲ್ಲಿ ನಮಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇರೋವಂಥದ್ದು ಹಾಗಾಗಿ ಈ ಒಂದು ಪ್ರಾಡಕ್ಟನ್ನು ಬಳಸ್ಕೊಳ್ಳಿ ಯೂಸ್ ಮಾಡಿ ತುಂಬ ಬೆಟರ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಓಕೆ ಈ ಉತ್ಪನ್ನವು ಮತ್ತೆ ನೀವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಡಿ ಈ ಪ್ರಾಡಕ್ಟು ಅಲ್ಲಿ ಸಿಗುತ್ತೆ ಸರ್ ಇಲ್ಲಿ ಸಿಗುತ್ತೆ ಅಂತ ಖಂಡಿತ ಈ ಪ್ರಾಡಕ್ಟ್ ಏನಿದೆ ಇದು ಕೇವಲ ಕೇರ್ ಶಾಪ್ಗಳಲ್ಲಿ ಮಾತ್ರ ಸಿಗುವಂಥದ್ದು ಅಥವಾ ನಿಮಗೆ ಪರಿಚಯ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ ಅಂದರೆ ಕೇರ್ ಬಿಸ್ನೆಸ್ ಮಾಡ್ತಾ ಇರುವಂಥ ಒಂದಿಷ್ಟು ಕೇರ್ ಕನ್ಸಲ್ಟೆಂಟ್ಗಳು ನಿಮ್ಮ ಸುತ್ತಮುತ್ತಲು ತುಂಬ ಜನ ಇರ್ತಾರೆ ಅವ್ರ ಹತ್ರ ಈ ಪ್ರಾಡಕ್ಟ್ ಸಿಗುತ್ತೆ ಬಿಟ್ಟರೆ ಮೋದಿಕೇರ್ ಶಾಪಲ್ಲಿ ಮಾತ್ರ ಸಿಗುವಂಥದ್ದು ಇದು ಬಿಟ್ಟರೆ ಹೊರಗಡೆ ಎಲ್ಲೂ ಕೂಡ ಈ ಬ್ರ್ಯಾಂಡಿನ ಪ್ರಾಡಕ್ಟು ಸಿಗೋದಿಲ್ಲ ಓಕೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ ದಯವಿಟ್ಟು ಅಲ್ಲಿ ಮಾತ್ರ ಇದನ್ನು ನೀವು ಖರೀದಿ ಮಾಡಿ ಓಕೆ ಸೊ ಇದಿಷ್ಟು ಕೂಡ ನನ್ನ ಹೆಮ್ಮೆಯ ಮೋದಿಕೆಯನ್ನ ವೆಲ್ ನೋನಿ ಗೋಲ್ಡ್ ಜ್ಯೂಸ್ನ ಚಿನ್ನದ ಭಸ್ಮದಿಂದ ಸಮೃದ್ಧವಾಗಿರುವಂತಹ ಆಯುರ್ವೇದದ ಮೂಲದಿಂದ ತಯಾರಾಗಿರುವಂತಹ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿರುವಂತಹ ಅದ್ಭುತವಾದಂಥ ಪ್ರಾಡಕ್ಟಿನ ಸಂಪೂರ್ಣ ಉಪಯೋಗ ಲಾಭ ಬಳಸುವ ವಿಧಾನ ಮತ್ತು ಎಲ್ಲಿ ಸಿಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಓಕೆ ಹೋಪ್ ಈ ಒಂದು ಸಂಪೂರ್ಣವಾದಂಥ ಒಂದು ಸೆಷನ್ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ತರಬೇತಿ ಕೊಡಲಿಕ್ಕೆ ಎಸ್ ಖಂಡಿತವಾಗಲೂ ಹಿಂದುಗಡೆ ಸಾಕಷ್ಟು ಶ್ರಮ ಅನ್ನೋದಿರುತ್ತೆ ಹಾಗಾಗಿ ನಿಮ್ಮಿಂದ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಏನು ಅನ್ನೋದಾದರೆ ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ಮೊದಲು ನೀವು ಲೈಕ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಪ್ರಾಡಕ್ಟನ್ನು ತರಿಸ್ಕೊಂಡು ಯೂಸ್ ಮಾಡಿ ಅದಾದಮೇಲೆ ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ಇಷ್ಟ ಆಗುತ್ತಲ್ಲ ರಿಸಲ್ಟ್ ಸಿಗುತ್ತಲ್ಲ ಅವತ್ತು ಮತ್ತೊಮ್ಮೆ ಈ ವಿಡಿಯೋವನ್ನು ಓಪನ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟ ನಂತರ ಪ್ರಾಡಕ್ಟಿಂದ ನಿಮಗೆ ಹೆಂಗೆ ಉಪಯೋಗ ಆಯಿತು ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮಗೇನು ಬೆನಿಫಿಟ್ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತಲ್ವ ನಿಮಗೆ ಒಳ್ಳೆದಾಗಿರುತ್ತಲ್ವ ಸೊ ನಿಮಗೆ ಒಳ್ಳೆದಾದರೆ ಸಾಕತ್ತು ನಿಮ್ಮೆಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ರಿಗೂ ಒಳ್ಳೆಯದಾಗಬೇಕಾ ಸೊ ಅವರಿಗೂ ಈ ರೀತಿ ಆರೋಗ್ಯದಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ಈ ವಿಡಿಯೋವನ್ನು ಆದಷ್ಟು ಅದಾದಮೇಲೆ ಶೇರ್ ಮಾಡಿ ಓಕೆ ಫಸ್ಟು ಸಂಪೂರ್ಣ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೋಡಿದ್ಮೇಲೆ ಏನು ಮಾಡಬೇಕು ಪ್ರಾಡಕ್ಟ್ ತರಿಸ್ಕೋಬೇಕು ಯೂಸ್ ಮಾಡಬೇಕು ಇಷ್ಟಾದ ಮೇಲೆ ವೀಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಎಲ್ಲ ಬಂಧು ಬಳಗಕ್ಕೂ ಈ ವಿಡಿಯೋವನ್ನು ಶೇರ್ ಮಾಡಬೇಕು ಜೊತೆಗೆ ನಿಮಗೇನು ಅನ್ನಿಸ್ತು ಅಂತ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನು ಕಮೆಂಟ್ ಮಾಡಬೇಕು ಇಷ್ಟು ಮಾಡಿದ್ದೇ ಆಯಿತು ಅಂತಂದರೆ ಸೊ ನಾವು ಪಟ್ಟಂಥ ಒಂದು ಸಣ್ಣ ಶ್ರಮಕ್ಕೆ ನಿಮ್ಮ ಕಡೆಯಿಂದ ಒಂದು ಪ್ರತಿಫಲ ಸಿಕ್ಕಾಗುತ್ತೆ ಅಷ್ಟೇ ಅಲ್ಲ ನೀವು ಜಾಸ್ತಿ ಈ ವಿಡಿಯೋವನ್ನು ಲೈಕ್ ಮಾಡಿದಷ್ಟು ಅಥವಾ ಶೇರ್ ಮಾಡಿದಷ್ಟು ಯೂಟ್ಯೂಬ್ನವ್ರು ಏನು ಮಾಡ್ತಾರೆ ಅಂದರೆ ಈ ವಿಡಿಯೋನ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಾರೆ ಆವಾಗ ಈ ಮಾಹಿತಿ ಎಲ್ರಿಗೂ ಸಿಕ್ಕರೆ ಒಳ್ಳೇದಲ್ವಾ ಅವಾಗ ತುಂಬ ಜನಕ್ಕೆ ಈ ಒಳ್ಳೆ ಮಾಹಿತಿ ಸಿಗುತ್ತೆ ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ ಅದಕ್ಕೆ ನಿಮ್ಮಿಂದ ಒಂದು ದೊಡ್ಡ ಸಹಾಯ ಓಕೆ ಸೊ ಇಷ್ಟನ್ನು ದಯವಿಟ್ಟು ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಸ್ ಇದಿಷ್ಟು ಈ ಒಂದು ಸೆಷನ್ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೆಷನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನೋಡಿದ್ದಕ್ಕೆ ಅರ್ಥ ಮಾಡಿಕೊಂಡಿದ್ದಕ್ಕೆ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್